ನಾವು ಯಾವಾಗ ಪ್ರಜಾಕ್ತಿಯ ಶುರು ಮಾಡಿದ್ರು ಡೇ ಬಂದು ಅವತ್ತಿಂದ ನಮ್ಮ ಜೊತೆಲಿದ್ದಾರೆ, ಎಲ್ಲದಕ್ಕೂ ರೆಡಿ ಇದ್ದಾರೆ ಸರ್, ಇದಾಗಲೇ ಇದ್ದಾರೆ ಸರ್, ನಾವೆಲ್ಲ ಇರ್ತೀವಿ ಜೊತೆಲಿ ಅಂತ. ಇವರು ಗ್ರಾಮಾಂತರ ಇದಕ್ಕೋಸ್ಕರ ಲೋಕಸಭಾ ಸಂಸದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ ಇದೊಂದು ಸಂಪೂರ್ಣವಾದ ಬದಲಾವಣೆಯ ಪ್ರಯತ್ನ ಇದು. ಸಣ್ಣ ಪುಟ್ಟ ಬದಲಾವಣೆ ಆಗಿದ್ದರೆ ರಾಜಕೀಯಕ್ಕೆ ಹೋಗ್ಬಿಟ್ಟು ಅವೆಲ್ಲ ಮಾಡ್ಬೋದಾಗಿತ್ತು. ಇದು ಕಂಪ್ಲೀಟ್ ಬದಲಾವಣೆ ಅಂದರೆ ಕಂಪ್ಲೀಟ್ ಪ್ರಜೆಗಳಿಗೆ ಅಧಿಕಾರ ಕೊಡುವಂಥ ಒಂದಿದು. ಇಲ್ಲಿ ನಮಗೆ ಸೇವಕರು ಬೇಡ, ನಾಯಕರು ಬೇಡ, ಜನಸಂಪರ್ಕದಲ್ಲಿದ್ದು ನಿಮ್ಮ ಥರ ಒಬ್ಬ ಏನು ಟಿವಿ ಮಾಧ್ಯಮದ ರಿಪೋರ್ಟರ್ಸ್ ಬೇಡ್ತಾರ ವಿತ್ ವಿಷನ್ ಟ್ರಾನ್ಸ್ಪರೆಂಟ್ ಆಗಿ ಜನಕ್ಕೆ ವರದಿ ಕೊಟ್ಟು ಬ್ರಿಟಿಷ್ ಥರ ಕೆಲಸ ಮಾಡುವಂಥ ಕಾರ್ಮಿಕರು ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡಿರೋದು. ಸೊ ಈಗ ಏನಂದರೆ ಇಲ್ಲಿ ಮೇಯ್ನಾಗಿ ನಾವು ಹಣ ಅಂತ ಯಾಕೆ ಅವಾಯ್ಡ್ ಮಾಡಿದ್ವಿ ಅಂದರೆ, ಯಾಕಂದರೆ ಎಲ್ಲಿ ಹಣ ಬರುತ್ತೋ ಅಲ್ಲಿ ಮತ್ತೆ ಹಲವಾರು ಇದು ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇವಾಗ ಮಂಜು ಅವ್ರು ಫಸ್ಟ್ನಾಗಿ ಅವ್ರನ್ನ ಫಸ್ಟ್ ಕೇಳ್ತಿದ್ದೆ ಇಂಗ್ಲೀಷ್ ಹೇಳ್ತೀರಾ ನೀವು ಅಂತ ನಾನೇ ಕೇಳ್ತಿದ್ದೆ. ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ನೆಟ್ವರ್ಕ್ ಇಟ್ಟಿದ್ದೀರಾ, ಎಷ್ಟು ಫೇಮಸ್ ಆಗಿದ್ದೀರಿ ನೀವು ಆ ಏರಿಯಾದಲ್ಲಿ. ಸೊ ಇದೇ ಮೇಯ್ನ್ ಕ್ರೈಟೀರಿಯಾ ಆಗ್ಬಿಡೋದು. ಅವಾಗ ಏನಾಗುತ್ತೆ ಅಂದರೆ ಇವ್ರು ಇರ್ತಿರಲಿಲ್ಲ, ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಇರ್ತಿಲ್ಲ. ಅವಾಗ ಅನ್ನಿಸ್ತು ನನಗೆ ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತೆ ಆ ಥರನೇ ಎಲ್ಲರೂ ಅದೇ ಥರ ಏನೋ ಕೆಲಸಗಳು ಮಾಡ್ತಾರೆ, ಎಲ್ಲ ಪಕ್ಷಗಳು ಅದೇ ಥರ ಇರೋದ್ರಿಂದ ನಾನು ಇನ್ನೊಂದು ಅದೇ ಥರ ಪಕ್ಷ ಮಾಡಿ ಪ್ರಯೋಜನ ಇಲ್ಲ. ಒಂದು ನಿಜವಾದ ಬದಲಾವಣೆ ಈ ಥರ ಬಂದಾಗ ನಾವು ಸಂಬಳಕ್ಕೆ ಕೆಲಸ ಮಾಡೋ ಕಾರ್ಮಿಕರು ಕೊಡ್ಬೋದು, ಅವ್ರನ್ನ ಶಿಸ್ತು ಬಂದಾಗಿ ಇಟ್ಕೊಬೋದು, ಜನಗಳ ಹಣನ ಕಂಪ್ಲೀಟಾಗಿ ಅವ್ರಿಗೆ ತಿರುಗಿಸಿ ವಾಪಸ್ ಕೊಡೋವಂಥ ಒಂದು ಸಿಸ್ಟಮ್ ತರ್ಬೋದು, ಟೆಕ್ನಾಲಜಿಲಿ ಟ್ರಾನ್ಸ್ಪರೆನ್ಸಿ ತರ್ಬೋದು ಅನ್ನೋದಕ್ಕೋಸ್ಕರ ಈ ಪ್ರಜಾಕೀಯ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪಕ್ಷ ಮಾಡಿದ್ದೀವಿ. ಇಲ್ಲೇನಂದ್ರೆ ನಮಗೆ ಇದು ಇದು ಒಬ್ಬರಿಂದ ಒಬ್ಬರಿಗೆ ತಲುಪಬೇಕಾಗಿದೆ, ಮಾಧ್ಯಮಗಳಿಂದ, ಜನಗಳಿಂದ, ಸೋಷಿಯಲ್ ಮೀಡಿಯಾಯಿಂದ. ಇದನ್ನು ಕೇಳಿ ಸತ್ಯ ಅನ್ನಿಸಿದವರು, ನಂಬಿಕೆ ಇರೋರು, ಖಂಡಿತ ಬದಲಾವಣೆ ಆಗುತ್ತೆ ಅನ್ನೋರು, ಅವ್ರು ಇನ್ನೊಬ್ರಿಗೆ ಹೇಳಿನೇ ಈ ಪ್ರಚಾರ ಆಗಬೇಕಾಗಿದೆ. ಇದು ಬಹಳ ಮುಖ್ಯ ಅಂದರೆ ಈ ಒಂದು ಪ್ರಜಾಕೀಯದಲ್ಲಿ ಪಾಸಿಟಿವ್ ಥಾಟ್ ಅನ್ನೋದು ಬಹಳ ಮುಖ್ಯ. ತುಂಬ ಜನಕ್ಕೆ ಏನಂದರೆ ಕರೆಕ್ಟ್ ನನಗೆ ಅನಿಸ್ತಿದೆ ಇದು ಕರೆಕ್ಟ್ ಅಂತ, ಬಟ್ ಎಲ್ಲ ಜನ ಎಲ್ಲ ಎಲ್ಲೋ ಹಾಕ್ತಾರ, ಜನ ಎಲ್ಲ ಇದನ್ನು ಒಪ್ಕೊಂತಾರ ಅನ್ನೋ ಒಂದು ಭಾವನೆ ಇದೆ. ಖಂಡಿತ ಹಂಗೆ ಅನ್ಕೊಂಬೇಡಿ, ನೀವು ಬದಲಾಗಿ ಸಾಕು, ಪವಾಡಗಳಾಗೋಗುತ್ತೆ, ಖಂಡಿತ ಬದಲಾಗುತ್ತೆ. ನೀವೊಬ್ಬರು 100 ಜನಕ್ಕೆ ಬದಲು ಮಾಡ್ಬೋದು. ಆ ಥರ ಪ್ರಜೆಗಳಿಂದ ಆಗೋ ಬದಲಾವಣೆಯಲ್ಲಿ ನಿಜವಾದ ಪ್ರಜಾಪ್ರಭುತ್ವ, ಆವಾಗಲೇ ಪ್ರಜೆಗಳಿಗೆ ಅಧಿಕಾರ ಟೈಕ್ ಸಿಗೋದು. ಎಲ್ಲಿವರೆಗೆ ಹಣ, ಏನೋ ತೋಳ್ಬಲ, ಏನೋ ಹೆಸರು, ಈ ಥರ ವಿಚಾರಗಳು ಗೆಲ್ತಾ ಇರುತ್ತೋ ಅಲ್ಲಿವರೆಗೂ ಪ್ರಜೆಗಳಿಗೆ ಪ್ರಭುತ್ವ ಸಿಗಲ್ಲ. ಸೊ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಬ್ರಿಟಿಷ್ನಿಂದ ಸ್ವತಂತ್ರ ಸಿಕ್ಕಿದೆ ಅಂತ, ಬ್ರಿಟಿಷರು ಹೋಗಿ ಆ ಜಾಗದಲ್ಲಿ ನಮ್ಮವರೇ ಬಂದು ಕೂತಿದ್ದಾರೆ. ಆಗ್ಲಾರ ಹೋರಾಟ ಮಾಡೋದು ಸ್ವಲ್ಪ ಈಸಿ ಇತ್ತು, ಈಗ ತುಂಬ ಕಷ್ಟ ಇದೆ, ಯಾಕಂದ್ರೆ ನಮ್ಮವ್ರ ವಿರುದ್ಧನೇ ಹೋರಾಡೋದು ಭಾಳ ಕಷ್ಟ. ಸೊ ಇದು ಖಂಡಿತ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಇದನ್ನು ದಯವಿಟ್ಟು, ನೀವೆಲ್ಲ ಮಾಧ್ಯಮ ಮಿತ್ರರು, ಇದನ್ನು ದಯವಿಟ್ಟು ಹೆಚ್ಚು ಹೆಚ್ಚು ಜನಕ್ಕೆ ಮಾಡಿ. ಇದೊಂದು ಸಂಪೂರ್ಣವಾದ ಬದಲಾವಣೆ ತರೋಣ, ನಮ್ಮ ಫ್ಯೂಚರ್ಗೋಸ್ಕರ, ನಮ್ಮ ನಾಡು ಒಂದು ಸಮಾಜನ ಅದ್ಭುತವಾಗಿ ಕಟ್ಟಕ್ಕೋಸ್ಕರ ಈ ಪ್ರಯತ್ನ ಎಲ್ಲರೂ ಮಾಡಬೇಕಾಗಿದೆ. ಇನ್ನೇನು ವಿಷಯ ಇದ್ರೆ ನೀವು ಕೇಳ್ಬೋದು. ಸರ್, ಉಪೇಂದ್ರ ಅವರು ಸ್ಪರ್ಧೆ ಮಾಡಿ ಇಲ್ಲ, ನಾನು ಈ ವೇದಿಕೆ ಮಾಡಿರೋದೇ ಜನಸಾಮಾನ್ಯರಿಗೋಸ್ಕರ. ಏನೇಳಿ, ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ನಿಮಗೋಸ್ಕರ ಇಲ್ಲಿ ಬನ್ನಿ. ಇಲ್ಲ, ಒಂದು ಪ್ಲ್ಯಾನ್ ಮಾಡಿದ್ದೀವಿ ಈ ಥರ ವರ್ಕ್ ಮಾಡಬೇಕು ಅಂತ, ಅದನ್ನೆಲ್ಲ ನೋಡ್ಕೊಳ್ಳೋ ಕೆಲಸ ನನಗೆ ತುಂಬ ಇದೆ. ಯಾಕಂದರೆ ಇವಾಗ 28 ಅಭ್ಯರ್ಥಿಗಳಿಗೂ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಮಾಡಬೇಕಾಗಿದೆ, ಈ ವಿಷಯಗಳನ್ನ ತಿಳಿಸ್ಬೇಕಾಗಿದೆ. ಈ ಕೆಲಸಗಳೆಲ್ಲ ತುಂಬ ಇರೋದ್ರಿಂದ ಫಸ್ಟ್ ನಾನು ಬೇರೆಯವರಿಗೆ ಫಸ್ಟ್ ಇದು ಮಾಡಿದ್ದೀನಿ, ನೋಡೋಣ ಮುಂದೆ. ನಾನು ಸಹ ಏನೋ ವಿಧಾನಸಭಾ ಇಲಾಖೆಯಲ್ಲಿ ನಿಂತ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ತುಂಬ ಚೆನ್ನಾಗಿದೆ ಸರ್, ಜನರ ಪ್ರತಿಕ್ರಿಯೆ ಅದ್ಭುತವಾಗಿದೆ. ಯಾಕಂದರೆ ನಿಮಗೆಲ್ಲ ಗೊತ್ತು ಈಗ ಏನೋ ಎದುರುಗಡೆ ಯಾವ ರೀತಿ ಇದೆ, ಯಾವ ರೀತಿ ಪ್ರಭಾವ ಇದೆ ಅಂತ. ಆದರೂ ಕೂಡ ನೋಡಿ, ಯಂಗ್ಸ್ಟರ್ಸ್ಗಳು, ಮಾಧ್ಯಮದವರು ತುಂಬ ಇದ್ರ ಬಗ್ಗೆ ಏನೋ ಒಂದೇನ್ರಿ ಒಳ್ಳೆಯ ಬಾಹುಬಲಿ ಸಿನಿಮಾ ನೋಡೋದಕ್ಕಾಗುತ್ತೆ ಇದನ್ನು ಕೇಳಿದ್ರೆ. ಬಟ್ ಚೆನ್ನಾಗಿದೆ, ಇದಾದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಎಲ್ರಿಗೂ ಇದ್ದಿದೆ. ಎಲ್ಲರೂ ಪ್ರೋತ್ಸಾಹ ಕೊಡ್ತಿದ್ದಾರೆ, ಖಂಡಿತ ಇದಾಗುತ್ತೆ ಅಂತ ಎಲ್ರಿಗೂ ವಿಶ್ವಾಸ ಇದೆ. ನಾವು ತಮಗೆ ಯಾಕೆ ಈ ಒಂದು ಪ್ರಜಾಕೀಯ ಪಕ್ಷ ಬೇಕಾಗುತ್ತೆ? ತಾವು ತಮ್ಮ ಚಿತ್ರಗಳಲ್ಲಿ ಕೆಲವೊಂದು ನೇರ ಮಾತುಗಳನ್ನು ಈ ಪ್ರೆಸೆಂಟ್ ಏನಿದೆಯೋ ಅದನ್ನ ಚಿತ್ರದ ಮೂಲಕ ತಾವು ಹೇಳ್ತಾ ಇದ್ದೀವಿ ಜನಕ್ಕೆ. ಅದು ಈಗ ಪ್ರಸ್ತುತ ಅನ್ಸುತ್ತಾ, ಅದನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂತಾರ? ಕರೆಕ್ಟ್, ನೀವು ಹೇಳಿದ್ರಲ್ಲ, ನಾನೊಬ್ಬ ನಟ, ನಿರ್ದೇಶಕ, ಏನೇ ಇರ್ಬೋದು, ನಾನು ಮೊದಲು ಪ್ರಜೆ.
ಸರ್ ಮುಂದೆ ಎಲ್ಲದಕ್ಕಿಂತ ಮುಂಚೆ ನಾನು ಈ ದೇಶದ ಪ್ರಜೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸಿನಿಮಾ ಬಿಡ್ತಿದ್ದೆ ಈ ರೀಸನ್ಗೆ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಭಾಳ 17 ವರ್ಷದ ಹಿಂದೆ ನಾನು ಹೇಳಿದ್ದೀನಿ ನಿಮ್ಗೆ ಯಾವುದೋ ಒಂದು ಸ್ಪೀಚಲ್ಲಿ ಮೈಸೂರಲ್ಲಿ ಇದ್ದಾಗ, ಅವಾಗ ಇನ್ನೂ ಏನೋ ಉಪೇಂದ್ರ ರಿಲೀಸ್ ಆಗಿತ್ತು. ನಾನು ಸಿನಿಮಾ ಬಂದಿದ್ದೆ ಈ ರೀಸನ್ಗೋಸ್ಕರ, ತಲೆಯಲ್ಲಿ ಕಾಡ್ತಾನೆ ಇತ್ತು ಏನೋ ಮಾಡಬೇಕು ಏನೋ ಮಾಡಬೇಕು ಅಂತ. ಸೊ ಸಿನಿಮಾಗಳಲ್ಲಿ ಆದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ಹೇಳೋದಕ್ಕೆ. ಬಟ್ ಏನಂದರೆ, ಸಿನಿಮಾ ಮಾಡ್ತೀವಿ, ಸಿನಿಮಾ ಕಮರ್ಷಿಯಲ್ ಆಗಿ ಮಾಡ್ತೀವಿ, ಏನೋ ಒಂದು ಕನ್ವಿನ್ಸ್ ಮಾಡ್ತೀವಿ ಜನಕ್ಕೆ, ಆಮೇಲೆ ಅದೊಂದು ಬಿಸ್ನೆಸ್ಸು, ಮುಂದೆ ಹೊರಟಾಗ್ತೀವಿ ಮತ್ತು ಇನ್ನೊಂದು ಸಿನಿಮಾ ಮಾಡಿಕೊಂಡು. ಇದನ್ನು ಯಾರು ರಿಯಲ್ ಮಾಡೋರು ಅಂತ ನನಗೆ ತುಂಬ ಕಾಣ್ತಾ ಇತ್ತು. ಇಲ್ಲ, ನಾನು ಸುಮ್ಮನೆ ಇರ್ಬಾರ್ದು, ಮಾಡಲೇಬೇಕಿದ್ದಾರೆ ಅಂತ. ನಾನು ತುಂಬ ಪೊಲಿಟಿಷಿಯನ್ಸ್ ಹತ್ರ, ಬೇರೆ ಬೇರೆ ಪಕ್ಷದವ್ರ ಹತ್ರ ತುಂಬ ಡಿಸ್ಕಸ್ ಮಾಡಿದ್ದೀನಿ. ಇದು ಸ್ಟಾರ್ಟ್ ಮಾಡೋಕ್ಕೆ ಒಂದು 3 ತಿಂಗಳ ಮುಂಚೆ ತುಂಬ ಡಿಸ್ಕಸ್ ಮಾಡಿದ್ದೀನಿ. ಇವನ್ ಕೆಲವು ಸೆಂಟ್ರಲ್ಲಿರುವಂಥ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಸರ್, ನೀವೇನಾರ ಮಾಡಿದ್ರೆ ತುಂಬ ಅದ್ಭುತವಾಗಿ ಚೇಂಜ್ ಆಗುತ್ತೆ, ಒಂದು ಪ್ರಯತ್ನ ಪಡಿ ಅಂತ. ಬಟ್ ಏನಂದರೆ, ನಿಮ್ಗೆ ಗೊತ್ತಲ್ಲ, ಆಲ್ರೆಡಿ ಒಂದು ಮೈಂಡ್ ಸೆಟ್ಗೆ ಒಂದು ಇದಕ್ಕೆ ರೆಡಿ ಆಗಿದೆ. ಸ್ಟಾರ್ಟ್ ಆಗಿರೋದ್ರಿಂದ ಅವ್ರಿಗೆ ಕಷ್ಟ ಆಯಿತು, ಅವ್ರು ಹೇಳೋದು ನೀವು ಸ್ಟಾರ್ಟ್ ಮಾಡೋದೇ ಬೆಟ್ರ್ ಇದನ್ನ ಅಂತ. ಸೊ ಅದಕ್ಕೆ ನಾನೇ ಸ್ಟಾರ್ಟ್ ಮಾಡಿದ್ದೆ. ಸರ್, ಇವುಗಳು ಮುಂದೆ ನೀವು ಮಾಡ್ತಿರೋ ಒಂದು ಪ್ಲಾನ್ ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗಬೇಕಾಗಿರೋದಲ್ವಾ? ತಪ್ಪು ಅಂತ ಗೊತ್ತಲ್ವಾ? ಅಲ್ಲ, ತಪ್ಪು ಜನ ತಪ್ಕೊಂಡಿದ್ದಾರೆ, ಅದನ್ನೇ ಪ್ರೆಸೆಂಟ್ ಎಲ್ಲ ಅಳವಡಿಸ್ಕೊಂಡಿರೋದು, ಗೆಲ್ಲಿಸ್ತಾ ಇದಾರೆ. ಇಲ್ಲ, ನಿಮ್ಮ ಇದುವರೆಗೂ ಆಪ್ಷನ್ ಕ್ರಿಯೇಟ್ ಆಗಿರ್ಲಿಲ್ಲ. ಬರೋರೆಲ್ಲ ಪ್ರತಿಯೊಬ್ಬರು ಕೂಡ ಗೆಲ್ಲೋಕ್ಕೋಸ್ಕರ ಮತ್ತೆ ಅದೇ ದಾರಿ ಇಟ್ಕೊಳ್ಳೋರು. ಇವಾಗ ನನ್ನ ನೀವು ಕೇಳ್ತಿರೋ ಥರ, ಹೆಂಗೆ ಸರ್ ಹೆಂಗೆ ಸರ್ ಗೆಲ್ತೀರಾ, ಇವ್ರಿಗೇನು ಹೆಸರಿದೆ, ಇವ್ರಿಗೇನು ಇದಿದೆ ಅಂತ ನಾನು ಕೂಡ ಯೋಚನೆ ಮಾಡ್ತೀನಿ. ಹೌದಲ್ವಾ, ನಾನು ಗೆಲ್ಲೋದು ಹೆಂಗೆ ಅಂತ. ಸೊ ದ ಡೇ ಒನ್ ನಾವು ಇದು ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ಮರ್ತಿದ್ದು ಗೆಲುವು ಸೋಲು ಅನ್ನೋ ಪದ ಕೆಡಿಸ್ಕೊಳ್ಳೋದೇ ಮಾಡ್ತಾ ಇರೋದು. ಇಲ್ಲಿ ನಾವು ಗೆಲ್ಲೋ ಸೋಲು ಅಲ್ಲ, ಅದು ರಾಜಕೀಯದಲ್ಲಿ ನಾನು ಗೆಲ್ತಿರೋ ಸೋತು ನೋಡಿ, ಇದು ಪ್ರಜೆಗಳು ಗೆಲ್ಲಬೇಕಾಗಿರೋದು, ಪ್ರಜೆಗಳಿಗೆ ಇದು ಚಾಲೆಂಜ್ ಇದೆ. ಆ್ಯಕ್ಚುಲಿ ನೋಡೋಣ, ನೀವು ಕೆಲಸಗಾರ ತೊಗೊಳ್ತೀರಾ ಅಂತ. ನಾವು ನಿಮಗೆ ಒಂದು ಪ್ರಾಮಿಸ್ ಮಾಡ್ತೀವಿ, ನಿಮ್ಗೆ 100% ಟ್ರಾನ್ಸ್ಪರೆನ್ಸಿ ಕೊಡ್ತೀವಿ, ಪ್ರತಿಯೊಂದು ನಿಮಗೆ ಅಧಿಕಾರ ಕೈಕೊಡ್ತೀವಿ. ನಾಳೆ ಈ ಪಕ್ಷ ಗೆದ್ದರೆ ಸೆಂಟ್ರಲ್ ಯಾವ್ದು ಬರಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ, ಅಲ್ಲಿಗೆ ಏನು ಕಂಡೀಷನ್ಸ್ ಹಾಕ್ಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಅದನ್ನ ಕೇಳಿನೇ ನಾವು ಮಾಡ್ತೀವಿ. ಅಂದರೆ 5 ವರ್ಷ ಜನ ಸಂಪರ್ಕದಲ್ಲಿದ್ದು ಜನ ಏನು ಹೇಳ್ತಾರೋ ಅದನ್ನು ಟ್ರಾನ್ಸ್ಪರೆಂಟಾಗಿ ಜನಕ್ಕೆ ತೋರಿಸ್ಕೊಂಡು ಜನ ಹೇಳಿದ್ದನ್ನ ಕೇಳುವಂಥ ಒಂದು ಪಕ್ಷ ಬೇಕು ಅಂತ ಇದು ಮಾಡ್ತಾರೆ. ಈಗ ಸರ್, ಬೇರೆ ಬೇರೆ ಪಕ್ಷಗಳು ಅದರದೇ ಆದ ಬಣ್ಣಿಕೆ ಹೇಳ್ಬಿಟ್ಟಿದೆ, ಮತ್ತೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ನಿಮ್ದೇ ಇದೆ? ಇಲ್ಲ ಸರ್, ನಮಗೆ ಹೇಳಿದ್ದೀನಿ ನಾನು, ಜನಗಳ ಬೇಡಿಕೆನೇ ನಮ್ಮ ಪ್ರಣಾಳಿಕೆ. ಯಾಕಂದರೆ ನಿಮಗೆ ನಾನೇನೋ ಕೊಡ್ತೀನಿ ಅನ್ನೋದು ಫಾಲ್ಸ್ ಪ್ರಾಮಿಸ್ ಆಗಿದೆ. ನಿಮಗೇನು ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ 5 ವರ್ಷ ಕಂಟಿನ್ಯೂಸ್ ಆಗಿ ಪ್ರಣಾಳಿಕೆಗಳು, ನನ್ನ ಪ್ರಕಾರ ಹೇಳ್ತೀನಿ ಕೇಳಿ, ಇವತ್ತಿನ ಪ್ರಣಾಳಿಕೆ ನಾಳೆ ಬದಲಾಗ್ಬೋದು, ನೆಕ್ಸ್ಟ್ ಇಯರ್ ಅಲ್ವಾ. ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಬೇಡಿಕೆ ಬರ್ಬೋದು ಜನಗಳಿಗೆ. ನಾನೇನೋ ಒಂದು 5 ವರ್ಷಕ್ಕೆ ಒಂದ್ಸತಿ ಏನೋ ಪ್ರಣಾಳಿಕೆ ಕೊಟ್ಟು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪ್ರಣಾಳಿಕೆ ಕೊಟ್ಟರೆ ಅದು ಅಥೆಂಟಿಕ್ ಆಗಿರಬೇಕು, ಅದಕ್ಕೆ ವಿತ್ ಬಡ್ಜೆಟ್ ಇರಬೇಕು, ವಿತ್ ಟೈಮಿಂಗ್ ಇರಬೇಕು, ಟೈಮ್ ಲೈನ್ ಇರಬೇಕು, ಟಾರ್ಗೆಟ್ ಇರಬೇಕು, ಅದು ಪ್ರಣಾಳಿಕೆ. ಅಷ್ಟಿದ್ದೂ ಕೂಡ ಅದು ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು, ಅಕಸ್ಮಾತ್ ಅದನ್ನು ನಾನು ಮಾಡಲಿಲ್ಲ ಅಂದರೆ ನಾನು ಕೆಳಗೆ ಇಳಿಯಬೇಕು. ಇದಿಷ್ಟಿದ್ರೆ ಆ ಪ್ರಣಾಳಿಕೆಗೆ ವ್ಯಾಲ್ಯೂ. ಸುಮ್ಮನೆ ಏನೋ ಪ್ರಣಾಳಿಕೆ ಕೊಡ್ತಿರೋದಕ್ಕೆ ನಮಗೆ ಬೇಕಾಗಿಲ್ಲ ಅಂತ ನಾನು ಕೊಟ್ಟಿಲ್ಲ. ಅದಕ್ಕೆ ನಾವು ಜನಗಳಿಗೆ ಬ್ಯಾಗ್ ಬಿಟ್ಟಿದ್ದೀವಿ, ನೀವೇನು ಹೇಳ್ತೀರೋ ಅದೇ ಪ್ರಣಾಳಿಕೆ. ನಮಗೆ ಪ್ರಣಾಳಿಕೆ ಜನ ಏನು ಕೇಳ್ತಾರೆ ಜನಕ್ಕೆ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ ಅದನ್ನೇ ಪ್ರಣಾಳಿಕೆ ಇಟ್ಕೊಂಡಿದ್ದೀವಿ. ಬಟ್ ಒಂದಂತೂ ಇದಾಗಬೇಕು ಅನ್ನೋದು ತುಂಬ ಇದೆ. ಇದೆಲ್ಲ ಈ ಥರ ಒಬ್ಬ ಅಭ್ಯರ್ಥಿ ಬಂದರೆ ಅವ್ರಿಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು, ಏನು ಹೇಳಿ ಮೈಕ್ರೋ ಮ್ಯಾನಿಫೆಸ್ಟೋ ಮಾಡೋ ಲೆವೆಲ್ಗೆ ಇರಬೇಕು, ಅವ್ನ ಜವಾಬ್ದಾರಿ ತೊಗೊಬೇಕು ಪ್ರಣಾಳಿಕೆ ಕೊಟ್ಟರೆ. ಈಗ ಒಂದು 6 ತಿಂಗಳಲ್ಲಿ ಪ್ರಾಜೆಕ್ಟ್ ಆಗುತ್ತೆ ಅಂದರೆ ಒಂದು 8 ತಿಂಗಳಲ್ಲಿ ಪರವಾಗಿಲ್ಲ, ಬಟ್ ಇದಾಗಲೇಬೇಕು ಅಂತ ಅವ್ನು ಹಿಂದೆ ಬಿದ್ದು ಕೆಲಸ ಮಾಡೋ ಥರ ಇರಬೇಕು. ಎಲ್ಲ ಕಡೆ ಇದೆ ಸರ್, ಅದಕ್ಕೆ ನೀವೆಲ್ಲ ನೋಡಿದ್ದೀರಿ. ಯಾವುದೇ ಕಂಪ್ನಿ, ಕಾರ್ಪೊರೇಟ್ ಕಂಪ್ನಿಗೆ ಹೋದ್ರೂ ಕೂಡ ಎಲ್ಲ ಟಾರ್ಗೆಟ್ ಇರುತ್ತೆ, ನಮಗೂ ಇರುತ್ತೆ, ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಇಷ್ಟು ತಿಂಗಳಲ್ಲಿ ಇದು ಮುಗಿಸ್ಲೇಬೇಕಪ್ಪ ಅಂತ ಒದ್ದಾಡ್ತಾರೆ. ಬಟ್ ಇಲ್ಲಿ ಅದು ಇಲ್ಲವೇ ಇಲ್ಲ, ಕೇಳೋರೇ ಇಲ್ಲ ಇಲ್ಲಿ. ಯಾಕಂದರೆ ರಾಜರಾಗ್ಬಿಡ್ತೀವಿ ನಾವು 5 ವರ್ಷ, ಒಂದು ದಿನ ಮಾತ್ರ ನೀವು ರಾಜರಷ್ಟು. ಆ ಒಂದು ಸಿಸ್ಟಮ್ ಬದಲಾಗಬೇಕು. ಇದನ್ನು ಬದಲು ಮಾಡಬೇಕಾಗಿರೋದು ನೀವುಗಳೇ, ಯಂಗ್ಸ್ಟರ್ಸು, ಜನಗಳೇ ಚೇಂಜ್ ಮಾಡಬೇಕಿದೆಲ್ಲ. ಆನ್ಸರಬಲ್ ಆಗಬೇಕು ಲೀಡರ್ಸು. ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾನೆ ಇದ್ವಿ, ಅದು ಮುಖ್ಯವಾಗಿ ಬೇಕಾಗ. ಸರ್, ಈಗ ನೀವು ಹೇಳ್ತಾ ಇದ್ದೀವಿ ನಿಮ್ಮ ಪಾರ್ಟಿ ಎಥಿಕ್ಸ್ನ, ನೀವು ಹೇಳ್ತಾ ಇದ್ದೀವಿ ಆದರೆ ನಿಮ್ಮ ಪಾರ್ಟಿ ಎಥಿಕ್ಸ್ನ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಜನ ಒಪ್ಕೋತಾರೆ ಅಂತ ಹೇಳ್ತಾ ಇದ್ದೀವಿ.
ನೀವು ಒಪ್ಪಿದೀರಾ, ನೀವು ಕರೆಕ್ಟ್ ಅನ್ಸ್ತಾ ಇದೆಯಾ? ಅಷ್ಟೇ ಬಿಟ್ಬಿಡಿ. ಇಲ್ಲಿ ಅದೇ ಪ್ರಾಬ್ಲಮ್ ಆಕ್ಚುಲಿ ನೋಡಿ, ನಾನು ಒಪ್ಕೊಂಡ್ರೆ ಮೇಲೆ ನನಗೆ ಕರೆಕ್ಟ್ ಅಂದ್ರೆ ಮುಗಿದೋಯ್ತಲ್ಲಿ. ಸಿ ನಾವು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ತರ ಬದುಕಬೇಕಲ್ವಾ ಲೈಫಲ್ಲಿ. ಇವಾಗ ನನಗೆ ಕರೆಕ್ಟ್ ಅಂತೆ, ನನಗೆ ಕರೆಕ್ಟ್ ಅಷ್ಟೇ, ಮುಗಿದೋಯ್ತು. ನೀವೊಬ್ಬರು ಸಪೋರ್ಟ್ ಮಾಡಿ ಸಾಕು, ನಾಲ್ಕು ಜನಕ್ಕೆ ಹೇಳಿ. ಇವಾಗ ಐವತ್ತು ಜನ ಸರಿ ಅಂದ್ರೆ ಇವತ್ತು ಮಾಧ್ಯಮ ಎಸ್ಪೆಷಲಿ ನಾವುಗಳು ಕೂತ್ಕೊಂಡಿಲ್ಲ ಹೇಳಿ ಜನನೇ ಸರಿ ಇಲ್ಲ ಅಂತ ಜನಕ್ಕೆ ನೆಗೆಟಿವ್ ಇದು ಭಾಳ ತಪ್ಪದು. ಇಲ್ಲ ಯಾರು ಸರಿ ಇಲ್ಲ ರೀ, ಎಲ್ಲ ದುಡ್ಡಿಸ್ಕೊಂಡು ಓಡಾಡ್ತಾರೆ ರೀ, ಜನಕ್ಕೆ ಎಜುಕೇಷನ್ ಇಲ್ಲ ರೀ, ಅವ್ರಿಗೆ ತಿಳುವಳಿಕೆನೇ ಇಲ್ಲ ರೀ. ಇಲ್ಲ ಹಾಗಲ್ಲ, ನಿಜವಾಗ್ಲೂ ಜನ ನಾವು ಅನ್ಕೊಂಡಿದ್ದಕ್ಕಿಂತ ಮೇಧಾವಿಗಳಿದ್ದಾರೆ. ಬಟ್ ಅವ್ರಿಗೆ ನಾವು ಆಪ್ಷನ್ನೇ ಕೊಟ್ಟಿಲ್ಲ, ನಾವು ಆ ಒಂದು ಪ್ರಯತ್ನ ಅಷ್ಟೇ. ಜನ ಯಾಕೆ ಒಪ್ಕೊಬೇಕು? ಕೆಲವರು ಈಗಾಗಲೇ ಕೆಲವರು ಟೆಂಟಲ್ಲಿ ಇರುವಂತ ಇದಾರೆ, ಕೆಲವರು ಸಾಕಷ್ಟು ಕೊಟ್ಟಿದ್ದಾರೆ, ಕೆಲವರು ಯಾವುದರಲ್ಲಿ ಇಲ್ಲ. ನೀವೇ ಅಂತ ಯಾಕೆ ಒಪ್ಕೋಬೇಕು? ಜನ ನಡಿ, ನಾನೇನು ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಮನ್ನು ಕೇಳ್ತಾ, ನೀವು ರಾಜರಾಗ್ತೀರ ಕೇಳ್ತಾ ಇದ್ದೀನಿ. ನಿಮ್ಮ ದುಡ್ಡು ನೀವು ಡಿಸೈಡ್ ಮಾಡಿ ಖರ್ಚು ಮಾಡಿ, ನಿಮಗೊಬ್ಬ ಕೆಲಸಗಾರ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ಅವರೇ ರಾಜರಾಗಿರ್ಲಿ, ಅವ್ರು ಏನ್ ಹೇಳ್ತಾರೆ ನಾವು ಕೇಳ್ಕೊಂಡು ಇರ್ತೀವಿ ಸರ್ ಅಂದ್ರೆ ಸಂತೋಷ. ಪ್ರಯೋಗ ಅಲ್ಲ, ಇದೇ ಬೇಕಾಗಿರೋದು ಅಂತ, ಇದೇ ಜನಕ್ಕೆ ಬೇಕಾಗಿರೋದು. ಇದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಸರ್ಕಾರ ಯಾರೊಬ್ಬ ಪ್ರಜೆ ನನಗ್ ಬೇಕಿದ್ದು, ನಿಮಗ್ ಬೇಕಾದ್ರೆ ಬೇರೆ ಜನ ಖಂಡಿತ ಇವ್ರಿಗೆ ಬೇಕಿದ್ದು, ಇವ್ರಿಗೆ ಓಟ್ ಹಾಕೋ ಸಪೋರ್ಟ್ ಮಾಡಿ ಇವ್ರೆಲ್ಲರಿಗೂ ಬೇಕಿದ್ದು, ನಿಮಗೂ ಬೇಕಿದೆ. ಆಕ್ಚುಲಿ ನಿಮ್ಮ ದುಡ್ಡು, ಇದು ನಿಮ್ಮ ದುಡ್ಡು. ಸರ್ಕಾರ ಒಂದು ಯಾವುದೋ ಫ್ಲೈಓವರ್ ಆಗಿರ್ಲಿ ದೇಶದಲ್ಲಿ, ಯಾವುದೇ ಕೆರೆ ಕಟ್ಟೆ ನಿರ್ಮಾಣ ಆಗಿರ್ಲಿ, ಯಾವುದೇ ಹಾಸ್ಪಿಟಲ್ ಆಗಿರ್ಲಿ, ಆ ದುಡ್ಡು ಯಾರದ್ದು ಅಲ್ಲ, ಅದು ನಿಮ್ಗಳ ದುಡ್ಡು ಅಲ್ವಾ? ಯಾರ ಮನೆಯಿಂದ ತಂದು ಏನಾರ ಮಾಡಿದಾರೆ ಇಲ್ಲಿ? ಏನ್ ಸರ್, ಯಾರ ಮನೆಯಿಂದ ತಂದು ಏನು ರಸ್ತೆ ನಿರ್ಮಾಣ ಮಾಡಿದಾರೆ, ದೇಶ ಕಟ್ಟಿದಾರ? ಈ ದೇಶದ ಯುವಕರು, ಈ ದೇಶದ ಜನ ಕಟ್ಟಿರೋದು ಇದು. ಅಲ್ಲ, ಬೇರೆ ಪಕ್ಷಗಳು ಇದೇ ರೀತಿ ಹೇಳ್ಕೊಂಡ್ಬಂದು ಅವ್ರು ಮಾಡಿರುವಂತ ಕೆಲಸಗಳು ಬೇರೆ ಬೇರೆ. ನೀವು ಮುಂದೆ ತಮ್ಮ ಅಧಿಕಾರ ಬಂತು, ತಾವು ಅದೇ ತರ ಆದ್ರೆ, ತಮ್ಮ ಪಕ್ಷ ಅದೇ ತರ ಆದ್ರೆ, ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಒಬ್ರು ನನ್ನ ಜೊತೆ ಆತರ ಬಂದಾಗ ನಾನು ಎಲೆಕ್ಷನ್ ಬಿಟ್ಟಿದ್ದೆ ಹೊರಟಾಗ, ಬೇಡ ಬೇಡ ನನಗೆ ಅಂತ. ಆ ಥರ ಕಾಂಪ್ರಮೈಸ್ ಆಗಿ ನೀವು ಇದೆಲ್ಲ ಮಾಡಬೇಕಾಗಿರ್ಲಿಲ್ಲ. ಆಲ್ರೆಡಿ ಆ ಥರ ಪಕ್ಷಿಗಳನ್ನ ಕರೆದಿ ಅಂತ ಹೋಗೋದಾಗಿತ್ತು. ಆ ಥರ ಅಲ್ಲ ಇದು, ಇದು ಇದರಲ್ಲೂ ಕಷ್ಟ ಇದೆ. ಹೌದು, ಇಲ್ಲಿ ಬರೋರೆಲ್ಲ ಪರ್ಫೆಕ್ಟ್ ಇರ್ತಾರೆ ಅಂತಲ್ಲ, ಇದರಲ್ಲಿ ಆಮೇಲೆ ಲಾ ಇಲ್ಲ ಇಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅದಕ್ಕೊಂದು ಲಾ ಇರಬೇಕಾಗಿತ್ತು. ಮ್ಯಾನಿಫೆಸ್ಟೋ ಇದಕ್ಕೆ ಇದನ್ನು ರಿಜಿಸ್ಟರ್ ಮಾಡಬೇಕು ಅಂದರೆ ನಾನು ತಲೆಬಿಸಿನೇ ಇರ್ತಿರ್ಲಿಲ್ಲ. ನೋಡ್ರಿ, ಇದು ಮಾಡಿ ಪಕ್ಕ ಮಾಡ್ಕೊಂಬನ್ನಿ, ರಿಜಿಸ್ಟರ್ ಮಾಡ್ಕೊಂಬನ್ನಿ, ಮಾಡಿದ್ರೆ ನಿಮ್ಗೆ ಕೈಗೆಳಿಸ್ತೀನಿ ಅಂತ. ಬಟ್ ಇಲ್ಲ, ಆ ಥರ ಸಂವಿಧಾನದಲ್ಲಿ ಇಲ್ಲ. ಒಂದ್ಸತಿ ಅವ್ರು ಎಲೆಕ್ಷನ್ ಆಗಿ ಗೆದ್ದುಬಿಟ್ರೆ ನೀವು 5 ವರ್ಷ ಎಳ್ಸೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ನಾನು ಪ್ರಯತ್ನ ಪಡ್ತೀನಿ, ನಾನು ಪ್ರಾಮಿಸ್ ಮಾಡ್ತೀನಿ ಜನಕ್ಕೆ, ನನ್ನ ಪಕ್ಷದಲ್ಲಿ ಇವರಿರಲ್ಲ, ನಾನು ನಿಮ್ಮ ಪರವಾಗಿ ಹೋರಾಟ ಮಾಡ್ತೀನಿ ಇವ್ರು ಆ ಕೆಲಸ ಮಾಡಿಲ್ಲ ಅಂದರೆ. ಯಾಕಂದ್ರೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇವ್ರನ್ನ ಕೂರಿಸ್ಕೊಂಡು, ನನ್ನೇ ಜವಾಬ್ದಾರಿ ಆಗುತ್ತೆ ಇವಾಗ ಅಲ್ವಾ? ನಾನು ಪ್ರಾಮಿಸ್ ಮಾಡಲೇಬೇಕು. ನಾಳೆ ಇವ್ರು ಕೆಲಸ ಮಾಡಿ, ನಾನು ಹೇಳಿದ್ದೀನಿ ನಿಮ್ಮ ಮನೆ ಮುಂದೆ ಬಂದು ನಾನು ಕೂತ್ಕೊಂತೀನಿ. ಯಾಕಂದ್ರೆ ಇಲ್ಲಿವರೆಗೂ ನಾವು ಜನಕ್ಕೆ ಕೇಳ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ತೀವಿ ಒಂದು ಬದಲಾವಣೆ ತಂದು ನಿಮ್ಮನ್ನು ರಾಜನ್ ಮಾಡ್ತೀನಿ ಅಂತ. ನೀವು ವರ್ಕರ್ ಆಗೇ ಇರಬೇಕು, ನೀವು ಅವ್ರ ಜೊತೆ ಸಂಪರ್ಕದಲ್ಲಿ ಇರಬೇಕು, ಅವ್ರು ಹೇಳಿದ ಕೆಲಸಗಳು ನೀವು ವರದಿ ಒಪ್ಪಿಸ್ಬೇಕು ನಮಗೆ, ನಮ್ಮ ಪಾರ್ಟಿಗೂ ಒಪ್ಪಿಸ್ಬೇಕು, ಜನಕ್ಕೂ ಒಪ್ಪಿಸ್ಬೇಕು. ನೀವು ಒಂದು ತಿಂಗಳು ಏನೇನು ಕೆಲಸ ಮಾಡಿದ್ದೀರಿ, ಎಲ್ಲೆಲ್ಲಿ ಹೋಗಿದ್ದೀರಿ ವಿತ್ ವಿಷುಯಲ್? ಇವಾಗ ಇದೆ ಟೆಕ್ನಾಲಜಿ ಹೆಂಗಿದೆ ಅಂದರೆ, ವಿಷುಯಲ್ ಡಾಕ್ಯುಮೆಂಟ್ಸ್ ಮಾಡಿ ಜನಕ್ಕೆ ಪ್ರೊಡ್ಯೂಸ್ ಮಾಡ್ಬೋದು ಅಲ್ವಾ? ಆಗಲ್ವಾ ಸರ್? ನಿಮ್ಮ ಚಿಂತನೆಗಳನ್ನ ಯಾವುದೋ ಒಂದು ಪಕ್ಷಕ್ಕೆ ಹೋಗಿ ಹೇಳದಲ್ಲ. 10 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ ನಾನು ಮಾಡಬೇಕು ಅಂತ ಇರ್ಲಿಲ್ಲ. ನನಗಿದೇನೋ ಬದಲಾವಣೆ ಬರಬೇಕು, ಬೇರೆ ಪಕ್ಷದಲ್ಲಿ ಹೋಗಿ ಕೇಳೋಣ, ನಾನು ಎಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಅಲ್ಲ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಇಲ್ಲ ರೀ ನೀವು ಅಂತೀರೀ ಹೆಂಗ್ರಿ ಎಲ್ಲ ನಿಮ್ಮ ತರನೇ ಎಷ್ಟು ಜನ ಸಿಗ್ತಾರೆ ನಿಮಗೆ? ತುಂಬ ಜನ ಕೇಳಿದ್ರು ಇದೇ ಮನೋಭಾವ, ಎಷ್ಟು ಜನ ಸಿಗ್ತಾರೆ, ನಾಳೆ ಬರ್ತಾರೆ ಮತ್ತೆ ಚೇಂಜ್ ಆಗಿಬಿಡ್ತಾರೆ. ನಾನು ಇವನ್ನು ಏನೋ ನಮ್ಮ ಏನೋ ಬೇಡ ಬಿಡಿ, ತುಂಬ ಜನ ಲೀಡರ್ಸ್ಗಳ ಹತ್ರ, ಚೀಫ್ ಮಿನಿಸ್ಟರ್ಗಳ ಹತ್ರನೇ ಕೇಳಿದ್ದೀನಿ ನಾನು, ಸರ್ ಇದೊಂದು ಏನಾರ ಮಾಡಿದ್ರೆ ಹೆಂಗಿರತ್ತೆ ಸರ್ ಅಂತ. ಸೊ ಅವರು ಒಂದಷ್ಟು 72 ವರ್ಷದಿಂದ ಒಂದು ದಾರಿಗೆ ಬಂದಿರಲ್ಲ, ಸ್ವಲ್ಪ ಅವ್ರಿಗಿದ ಅವತ್ತು ಇದು ಹೊಸಬರು ಮಾಡಿದಾಗ ಏನಾಗುತ್ತೆ, ನನಗೆ ಪ್ರೆಷರ್ ಇರಲ್ಲ, ನನಗೆ ಬೇರೆ ಯಾವುದೂ ಇಲ್ಲ ಆ್ಯಕ್ಚುಲಿ ಇಲ್ಲಿ. ಯಾಕಂದ್ರೆ ನನ್ನ ಹತ್ರ ಕೋಟಿ ಕೋಟಿ ಆಗಿ ಗೆದ್ದಿರೋರಿಲ್ಲ ಅಲ್ವಾ? ಈಗ ನಿಮ್ಮ ಪಕ್ಷದ ಅಭ್ಯರ್ಥಿ ನಿಂತಿದ್ದಾರೆ, ಸ್ಪರ್ಧಿಸಲು ಗೆದ್ದರು, ನೆಕ್ಸ್ಟ್ ಕೆಲಸ ಮಾಡಲಿಲ್ಲ, ಅವ್ರ ಸಂಪರ್ಕ ಸಿಗಲ್ಲ, ನಮ್ಮನ್ನ ಬಂದು ಭೇಟಿ ಮಾಡಬೇಕು. ನಾನೇ ಬರ್ತೀನಿ ಆಕ್ಚುಲಿ, ಹೇಳಿ, ನಾನು ಹೇಳ್ತೀನಿ ಸಮಸ್ಯೆಗಳಿಗೆ ನಾನು ಸ್ಪಂದಿಸೋದಲ್ಲ. ನಿಮ್ಗೆ ಅರ್ಥ ಆಗ್ತಿಲ್ಲ, ಇವಾಗ ಇವರು ಒಂದು ಏರಿಯಾದಲ್ಲಿ ನಿತ್ಯ ಇವ್ರು ಗೆದ್ದಿದ್ದಾರೆ, ನಾಳೆ ಇವ್ರ ಮೇಲೆ ಕಂಪ್ಲೇಂಟ್ ಬಂತು,
ನಾಟ್ ಟೆಕ್ನಿಕಲಿ ಎಲ್ಲರನ್ನು ಕನೆಕ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಪಕ್ಷದಿಂದ ಇವರು ಎಲ್ಲ ಕನೆಕ್ಟ್ ಆಗಿರ್ತಾರೆ ಜನರ ಜೊತೆ. ನಾವು ಪೋಲಿಂಗ್ ಮಾಡ್ತೀವಿ ಜನರನ್ನ, ಹೇಗೆ ಮಂಜುವರು ಮಾಡ್ತಾ ಇದ್ದಾರೆ, ಈ ಥರ ಮಾಡ್ತೀರಿ, ಈ ಥರ ಕೆಲಸ ಮಾಡ್ತೀರ ಅಂತ. ಒಂದ್ಸತಿ ಸ್ಯಾಟಿಸ್ಫ್ಯಾಕ್ಷನ್ ಬರಲಿ ಅಂದ್ಕೊಂಡು ಒಂದು ವಾರ್ನಿಂಗ್ ಮಾಡ್ತೀವಿ ಇವ್ರಿಗೆ, ಇಲ್ಲಪ್ಪ ನೋಡಿ ನಿಮಗೆ ಮೈನಸ್ ಹೇಳ್ತೀರ ಜನ, ನೀವು ಟಚಲ್ಲಿಲ್ಲ, ನೀವು ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಅಂತ. ಸೆಕೆಂಡ್ ಟೈಮ್ ಆದಾಗ ನಾವು ಎಲ್ಲ ರಿಜೆಕ್ಟ್ ಮಾಡ್ತೀವಿ. ಸೊ ಜನರ ಜೊತೆ ನಾವು ಟಚಲ್ಲಿ ಇರ್ತೀವಿ ಅಂತ ಆಯ್ತು. ಆ ಥರ ಹೊಂದಿದ್ವಿ. ಮೋದಿ ಬಗ್ಗೆ ನಿಮ್ಮ ಒಪಿನಿಯನ್? ಮೋದಿ ಎಲ್ಲರಿಗೂ ಗೊತ್ತಿದೆ ಅವ್ರೇನು ಅಂತ. ಏನೋ ಪ್ರೈಮ್ ಮಿನಿಸ್ಟ್ರು ಕೆಲವು ಏನೋ ಭಾಳಷ್ಟು ಚೇಂಜಸ್ ತರಬೇಕು ಅಂತ ಪ್ರಯತ್ನಗಳು ಪಟ್ಟಿದ್ದಾರೆ. ಅವರು ಸೆಂಟ್ರಲ್ಲವ್ರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸೊ ನಾವು ಸ್ಟೇಟಲ್ಲಿ ಒಂದು ಬಲವಾದ ಪ್ರಾದೇಶಿಕ ಪಕ್ಷ ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಈಗ ನಾನು ಅದಕ್ಕೆ ಹೇಳ್ತಿರೋದು, ನಿಮ್ಗೆ ಯಾರು ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ ಇಲ್ಲೊಂದು ಪಕ್ಷ ಇಟ್ಕೊಳ್ಳಿ, ನಿಮ್ಮ ವಾಯ್ಸಿಗೆ ಬೆಲೆ ಕೊಟ್ಕೊಳ್ಳಿ, ನಿಮ್ಮ ಸ್ಟ್ರಾಂಗ್ ಆಗಿ ಒಂದು ಪಕ್ಷ ಇಟ್ಕೊಂಡು ನಿಮ್ಮ ವಾಯ್ಸನ್ನ ಕೇಳೋವಂಥ ಪಕ್ಷ ಇಟ್ಕೊಳ್ಳಿ. ನಾಳೆ ಅಧಿಕಾರಕ್ಕೋಸ್ಕರ ಯಾರ ಜೊತೆ ಮಿಕ್ಸ್ ಆಗುವಂಥ ಪಕ್ಷ ಇಟ್ಕೊಂಬೇಡಿ. ಇಲ್ಲಿ ಪ್ರಾಬ್ಲಮ್ ಯಾಕಾಗುತ್ತಂದ್ರೆ, ನಾನೇ ಇವಾಗ ನೋಡಿ ಇವರೇ ಒಂದು 20-25 ಕೋಟಿ ಖರ್ಚು ಮಾಡಿ ಒಂದು ನನ್ನ ಜೊತೆ ಒಂದು 10 ಜನ ಗೆದ್ದರು ಅಂದ್ಕೊಳ್ಳಿ, ನನ್ನೊಂದು ಇನ್ವೆಸ್ಟ್ಮೆಂಟ್ ಒಂದು 200-300 ಕೋಟಿ ಆಗಿರುತ್ತೆ. ನಾನು ಆಬ್ವಿಯಸ್ಲಿ ಕಾಂಪ್ರಮೈಸ್ ಆಗ್ತೀನಿ. ನಾನು ಇಲ್ಲಪ್ಪ ಏನೋ ಒಂದು ಅಧಿಕಾರ ಸಿಗಲಿ, ನಾವು ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀವಿ ಅಂತ. ಇಲ್ಲಿ ನಮ್ಗೆ ಪ್ರೆಷರ್ ಇಲ್ಲ. ಅದೇನ್ರಿ, ಇವ್ರು 25,000 ರೂಪಾಯಿ ಖರ್ಚು ಮಾಡ್ತಾರೆ, ಅದ್ರ ಮೇಲೆ ಒಂದು 10,000 ರೂಪಾಯಿ 10,000 20,000 ಪಾಪ್ಲೇಟ್ ಖರ್ಚು ಮಾಡೋದು ಮ್ಯಾಕ್ಸಿಮಮ್ ಅಷ್ಟೇ ಅಲ್ವಾ? ಸೊ ಪ್ರಾಬ್ಲಮ್ ಆಗ್ತಿರೋದು ಇಲ್ಲಿ. ಫಸ್ಟ್ ಅಲ್ಲಿ ಗೆಲ್ಲಬೇಕು ಅನ್ನೋದ್ರಿಂದ ಪ್ರಾಬ್ಲಮ್ ಆಗಿ ಎಲ್ಲ ಕರಪ್ಷನ್ ನಡೀತಾನೆ ಸ್ಟಾರ್ಟ್ ಆಗ್ತಾ ಇದೆ. ಅವಾಗ ಹಣ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ ಜನ ಯಾಕೆ ಹೇಳ್ತಾರೆ, ಇವಾಗ ಹೇಳ್ತಾರಲ್ಲೇ ದುಡ್ಡು ಕೊಟ್ಟಿದ್ದೀನಿ ನೀನು ಓಟ್ ಹಾಕಿದ್ದೀನಿ ನೀನೇನೆ ನನ್ನ ಕೇಳೋದು ಅಂತಾರೆ. ತಪ್ಪೇನಲ್ಲ ಅಲ್ವಾ? ಸರಿ, ಈಗ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ರೆ ನಿಮ್ಮ ಮುಂದೆ ನಾನು ಹೇಳಿದ್ದೀನಿ, ನನ್ನನ್ನ ಆಲ್ರೆಡಿ ನಾವೆಲ್ಲ ಗೆದ್ದಾಗಿದೆ ಅಂತ. ದೇವರೇ ಆ ಮನಸ್ಸು ಕಾನ್ಫಿಡೆನ್ಸ್ ಇಟ್ಕೊಂಡೇ ಬಂದಿರೋದು. ಇನ್ನು ನಮ್ಗೆ ಗೆಲುವು ಸೋಲು ಇಲ್ಲ, ನಾನು ಸಾಯೋವರೆಗೂ ಪ್ರಯತ್ನ ಪಡ್ತಾ ಇರ್ತೀನಿ ಇದನ್ನು. ಓಕೆನಾ? ಇನ್ನೂರು ಓಟ್ ಸಿಕ್ಕರೆ ಸಂತೋಷ ಪಡ್ತೀನಿ ನಾನು, ಯಾಕಂದ್ರೆ 200 ಜನ ಗೆದ್ದಿದ್ದಾರೆ ಅಂತ. ನಾನು ಹೇಳ್ತಾನೆ ಇದ್ದೀನಲ್ಲ ಫಸ್ಟು, ಗೆಲುವು ಸೋಲು ಅನ್ಕೊಂಬಂದ್ರೆ ನಾನು ಬೇರೆ ಸ್ಟ್ರಾಟಜಿಲಿ ಬರ್ತಾ ಇದ್ದೆ. ಅದಾಯ್ತಾ? ಪಾಪ್ಯುಲರ್ ವ್ಯಕ್ತಿನ ನಿಲ್ಸೋದು, ಹಣ ಖರ್ಚು ಮಾಡೋದು, ಅದು ಆಲ್ರೆಡಿ ನಡೀತಿರೋದ್ರಿಂದ ನಾನು ಮತ್ತೆ ಅದನ್ನು ಮಾಡಿ ಪ್ರಯತ್ನ ಇಲ್ಲ. ಈ ಒಂದು ಕಂಪ್ಲೀಟ್ ಬದಲಾವಣೆ ಬರೋಕ್ಕೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಬದಲಾವಣೆ. ನಾನು ಫಸ್ಟ್ ಅದನ್ನು ಕಿತ್ತಾಕ್ಬೇಕು, ಸೋಲು ಗೆಲುವನ್ನು ಭಯ ಪಡಬಾರ್ದು. ನನಗೆ ನಾನು ಹಾನೆಸ್ಟ್ ಆಗಿ ಟ್ರೂತ್ ಹೇಳ್ಬೇಕು. ನೋಡಪ್ಪ ಈ ಥರ ಬಂದಿದೆ, ಯಂಗ್ಸ್ಟರ್ಸ್ ಇಟ್ಟಿದ್ದೀನಿ, ಇವರು ಈ ಥರ ಕೆಲಸ ಮಾಡ್ತಾರೆ, ನಿಮ್ಗೆ ವರದಿ ಒಪ್ಪಿಸ್ತಾರೆ. ಸೊ ನೋಡಿ ಇದೊಂದು ಸಿಸ್ಟಮ್ ನೋಡಿ, ಬದಲಾವಣೆ ಆದರೆ ಕಂಪ್ಲೀಟ್ ಏನಾಗುತ್ತೆ ಅಂದರೆ, ನಿಮಗೆ ಮೇಲೆ ಕರಪ್ಷನ್ ಕಟ್ ಆಗ್ಬಿಟ್ಟ ಅಂದರೆ ಆ ಪ್ರೆಷರಿಂದ ಆಗ್ತಿರೋ ಫುಲ್ ಕರಪ್ಷನ್ ಕಟ್ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಆಗೋಗ್ಬಿಟ್ಟಿದೆ. ಸೊ ಇವ್ರು ದುಡ್ಡು ಎತ್ತೋದಕ್ಕೋಸ್ಕರ ಈ ಪ್ರೆಷರ್ ಮಾಡ್ತಾನೆ, ಇಲ್ಲಿಂದ ಕರಪ್ಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಇವ್ನು ಮತ್ತೆ ಇಲ್ಲಿ ಕರಪ್ಷನ್ ಮಾಡ್ತಾರೆ, ಕೊನೆಗೆ ಅಲ್ಟಿಮೇಟ್ಲಿ ಜನರಲ್ಲೂ ಕರಪ್ಷನ್ ಬಂದಿದೆ ಅಲ್ವಾ? ಸೊ ಈಗ ಮತ್ತೆ ಸರಿ ಮಾಡ್ಬೇಕಾದ್ರೆ ಇಲ್ಲೇ ಸರಿ ಮಾಡಬೇಕು, ಇಲ್ಲಿ ಸರಿ ಆಗ್ಬೇಕಾದ್ರೆ ಇಲ್ಲಿಂದಲೇ ಸರಿ ಹೋಗ್ಬೇಕು ಜನಗಳಿಂದ. ಸೊ ಈ ಜನಗಳಿಗೆ ಬಿಟ್ಟಿರೋದಷ್ಟೇ. ಸಿನಿಮಾ ಸಿನಿಮಾ ಪಾಡಿ ನೆಕ್ಸ್ಟ್ ಏಪ್ರಿಲ್ ಮೇಲೆ ಮತ್ತೆ ಸಿನಿಮಾಗಳಿದೆ ಸರ್. ಸಿನಿಮಾ ನನಗೆ ಒಪ್ಕೊಂಡಿರೋ ಸಿನಿಮಾ ಇದೆ, ಬ್ಯಾಂಡ್ ಡೈರೆಕ್ಟ್ ಮಾಡೋದಿದೆ. ಅದು ನನ್ನ ಜೀವನ ಸರ್, ಅದು ಆ್ಯಕ್ಚುಲಿ ನನ್ನ ಬದುಕು. ಇವ್ರಿಗೂ ಹೇಳಿದ್ದೀನಿ, ನೋಡಿ ನಿಮ್ಮ ಮಾಡಿ, ಇಲ್ಲಿ ಬಂದು ಪ್ರಯತ್ನ ಪಡಿ, ಕೆಲಸ ಸಿಗಲಿ, ಕೆಲಸ ಮಾಡಿ, ಇಲ್ಲ ನೀವು ವಾಪಸ್ ಹೋಗಿ ನೀವು ಕೆಲಸ ಮಾಡ್ಕೊಳ್ಳಿ, ಮತ್ತೆ ಬನ್ನಿ ಎಲೆಕ್ಷನ್ ಬಂದಾಗ. ತುಂಬ ಜನ ಕೇಳ್ತಾರೆ, ಏನು ಸರ್ ಎಲೆಕ್ಷನ್ ಬಂದಾಗ ಬಂದರೆ ಹೇಗೆ ಸರ್ ನಾವು ಓಟ್ ಹಾಕೋದು, ಅದಕ್ಕೆ ಮುಂಚೆ ಒಂದು 5 ವರ್ಷ ಕೆಲಸ ಮಾಡಬೇಕು ಅಂತ. ಅದು ಬೇರೆ ಕಡೆ ಮಾಡ್ತಾ ಇದ್ದಾರೆ, ಮಾಡಲಿ, ಅದೇ ಸರಿ ಅಂದರೆ ಸಂತೋಷ. ನಾಳೆ ನೀವು ಬರ್ಬೋದ್ರಿ ಈ ಥರ ಇರೋದ್ರಿಂದ ಅಲ್ವಾ? ಮತ್ತೆ ಯಂಗ್ಸ್ಟರ್ಸ್ ಬಂದು ನಾನು ಬರ್ತೀನಿ ಸರ್, ಅದೇ ಮಾಡ್ತೀನಿ ಅಂದರೆ ಸಂತೋಷ. ಆ್ಯಕ್ಚುಲಿ ಇಷ್ಟು ಜನ ವಿಚಾರವಾದಿಗಳು, ಎಷ್ಟು ಜನ ಏನೇನೋ ಆಸೆಗಳಿಟ್ಕೊಂಡು ವಿಚಾರ ಇಟ್ಕೊಂಡು ಇದ್ದಾರೆ, ಅವ್ರಿಗೆ ಇಲ್ಲಿ ಬರೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ನಾನು ಫೇಮಸ್ ಅಲ್ಲಪ್ಪ. ಇನ್ನೊಂದು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನನಗೆ ಜಾತಿ ಪವರ್ ಇಲ್ಲ. ಸೊ ಏನಾಗ್ತದೆ ಅವಾಗ? ಅವಾಗ ಬರೀ ಇಲ್ಲೇ ಗಿರ್ಕಿ ಹೊಡಿತಾ ಇದೆ ಪಾಲಿಟಿಕ್ಸ್ ಅನ್ನೋದು. ಅಲ್ವಾ? ಹೊಸ ಹೊಸ ವಿಚಾರಗಳು ಬರಬೇಕು ಅಂದರೆ ಒಂದು ದಾರಿ ನೀಟಾಗಿರ್ಬೇಕು. ಆ್ಯಕ್ಚುಲಿ ಭಯ ಪಡೋವಂಥದ್ದು ಏನಿಲ್ಲ, ಒಂದೇ ಒಂದು ಭಯ ಪಡೋದಾವು, ಅವಮಾನ ಆಗ್ಬಿಡುತ್ತೆ ಸೋತೋಗ್ಬಿಟ್ರೆ. ಏನು ಅವಮಾನ ಇದರಲ್ಲಿ ಅಲ್ವಾ ಸರ್? ಇದ್ರ ನಿಜವಾದ ನಾನು ಫಸ್ಟ್ ಹೇಳಿದ್ನಲ್ಲ, ಸೋತ್ರೆ ತಲೆ ನಡೀತೀವಿ, ಗೆದ್ರೆ ತಲೆ ತಗ್ಗ ಕೆಲಸ ಮಾಡ್ಬೇಕು. ಯಾಕಂದ್ರೆ ಅವಾಗ ಸಂಬಳ ತಗೊಳಕ್ ಶುರು ಮಾಡ್ತೀವಿ. ಇದೇನು ಗೊತ್ತಾ ರಿವರ್ಸು, ಫಸ್ಟ್ ಗೆಲ್ಲಕ್ ಮುಂಚೆ ಎಲ್ಲ ತಲೆ ತಗ್ಸ್ಕೊಂಡು ಗೆದ್ರ ಮೇಲೆ ಫುಲ್ ನಾಯ ಮಾಡ್ಬಿಡ್ತೀವಿ ಬನ್ನಿ, ಅದು ಕರೆಕ್ಟ್ ಅನ್ಕೊಂಡ್ಬಿಟ್ಟಿದ್ದೀವಿ.
ನೀವು ಇಷ್ಟೆಲ್ಲ ಹೇಳೋದು, ನೀವೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದು ಸರ್. ಎಲ್ಲ ಇದೇ ಐಡಿಯಾಲಜಿ ಮೇಲೆ ಸ್ಪರ್ಧಿಸ್ತಾ ಇರೋದು, ನಾನು ಸ್ಪರ್ಧಿಸ್ತೀನಿ ಸರ್ ಖಂಡಿತ. ಯಾಕಂದ್ರೆ ಇವಾಗ ಫಸ್ಟ್ ಟೈಮ್ ಬಂದ್ರಿಂದ ಈ ಕೆಲಸಗಳು ತುಂಬ ಇರೋದ್ರಿಂದ, ಪಕ್ಷದ ಕೆಲಸಗಳಿರುತ್ತೆ, ಆಮೇಲೆ ಪ್ರಚಾರದ ಕೆಲಸಗಳಿರುತ್ತೆ, ಆಮೇಲೆ ಇವ್ರನ್ನೆಲ್ಲ ನಾನೆಲ್ಲ ಪ್ಲಾನ್ ಹಾಕ್ಬೇಕು. ನಮ್ದೊಂದು ಥಿಂಕ್ ಟ್ಯಾಂಕ್ ಅಂತ ಒಂದು ಜನ ಇದ್ದಾರೆ ನಮ್ಮಲ್ಲಿ. ಸೊ ನಾವು ಕೂತ್ಕೊಂಡು ಇದೆಲ್ಲ ಪ್ಲಾನ್ ಮಾಡ್ತೀವಿ, ಯಾವ ಥರ ಟೆಕ್ನಿಕಲ್ ಇದೆಲ್ಲ ಕನೆಕ್ಟ್ ಮಾಡೋದು, ಯಾವ ಥರ ಪರ್ಸ್ನಲ್ ಇದೆಲ್ಲ ನಾವು ಪ್ಲಾನ್ ಮಾಡ್ಬೇಕಲ್ಲ. ಈ ಕೆಲಸಗಳು ತುಂಬ ಇದೆ. ಸೊ ಒಂದ್ಸತಿ ಅದಾಗೋಗ್ಬಿಟ್ರೆ ಮೇಲೆ ಆಮೇಲೆ ನಾನು ಖಂಡಿತ ಬಂದು ಇಲ್ಲ, ನಾನು ಒಬ್ಬ ವರ್ಕರ್ ಆಗಿ ಕೂತ್ಕೊಂಡು ಇಲ್ಲ ಸರ್, ಆ ಥರ ಏನು ಸಿದ್ಧತೆ ಇಲ್ಲ. ಸತ್ಯಕ್ಕೆ ಯಾವ್ದಾರ ಜಾಗ ಇದೆಯಾ ಸರ್, ಈ ಜಾಗದಲ್ಲಿ ಸತ್ಯ, ಆ ಜಾಗದಲ್ಲಿ ಸುಳ್ಳು ಅಂತ? ಈಗ ಲೋಕಸಭಾ ವಿಧಾನಸಭೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀರಾ? ಬಟ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಅಂತ ಬರ್ತದೆ, ಬಿಬಿಎಂಪಿ ಆಗಿರ್ಬೋದು, ನಗರಸಭೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ಚುನಾವಣೆಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಹೇಗೆ ಮಾಡ್ತೀವಿ? ಇಲ್ಲ, ಪ್ರತಿಯೊಂದಕ್ಕೂ ಒಂದು ಸ್ಟ್ರಾಟಜಿ ಇಟ್ಟಿದ್ದೀವಿ ಸರ್. ಇವನ್ ಕಾರ್ಪೊರೇಷನ್ ಎಲೆಕ್ಷನ್ ಒಂದೊಂದು ಪ್ಲಾನ್ ಇದೆ, ಅಲ್ಲಿ ಮತ್ತೆ ಟ್ರಾನ್ಸ್ಪರೆನ್ಸಿ ಟೆಕ್ನಾಲಜಿ ಯೂಸ್ ಮಾಡಿ ಹೆಂಗ್ ತರೋದು ಅಂತ. ಸೊ ಅದನ್ನ ಇಟ್ಕೊಂಡು ಬರ್ತೀನಿ ಮತ್ತೆ ಕಾರ್ಪೊರೇಷನ್ ಎಲೆಕ್ಷನ್. ಎಮ್ ಎಲ್ ಎ ಎಲೆಕ್ಷನ್ಗೆ ಮೈಕ್ರೋ ಪ್ಲಾನಿಂಗ್, ಡೈರೆಕ್ಟ್ ಫಂಡಿಂಗ್ ಅದು ಇನ್ನೊಂದು ಪ್ಲಾನ್ ಇದೆ, ಆ ಪ್ಲಾನ್ ಇಟ್ಕೊಂಡು ಬರ್ತೀವಿ. ಈಗ ಎಂ ಪಿಗೆ ನಾವು ಈ ಥರ ಪ್ಲಾನ್ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಆ ಥರ ಒಂದೊಂದಕ್ಕೆ ಒಂದೊಂದು ಪ್ಲಾನ್ ಇರುತ್ತೆ, ಆ ಥರನೇ ಬರ್ತೀವಿ. ಅಲ್ಲಿ ಯಾರು ಬೇಕಾದ್ರೂ ಅದು ಕರೆಕ್ಟ್ ಅನ್ಸಿದ್ರೆ ಇವರೆಲ್ಲ ಬಂದು ಕೆಲಸ ಮಾಡ್ಬೋದು. ಇವನ್ ವಿಲೇಜ್ ಪಂಚಾಯತ್ನಲ್ಲಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಪ್ರತಿಯೊಂದಕ್ಕೂ ಪ್ಲಾನ್ ಇನ್ಕ್ಲೂಡ್ ಮಾಡಿದ್ದೀವಿ. ಕಳೆದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಉಪೇಂದ್ರ ಅವರನ್ನ ಸಾಕಷ್ಟು ಬಿಜೆಪಿ ನಾಯಕರು ಸಂಪರ್ಕಿಸಿದ್ರು, ಪಕ್ಷಕ್ಕೆ ಕರೆದಿದ್ರು, ಬೆಂಗಳೂರಲ್ಲಿ ಒಂದು ಕ್ಷೇತ್ರವನ್ನು ಕೂಡ ಕೊಡ್ತೀವಿ ಅಂದ್ರೆ ಸ್ಪರ್ಧಿಸಿದ್ರು, ಅದರಲ್ಲೂ ಕೂಡ ತಮ್ಮ ಅಪ್ರೋಚ್ ಮಾಡಿದ್ರು. ನಾವು ನಾನು ಹೇಳಲ್ಲ, ನಾನು ಕಾಂಗ್ರೆಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಜೆ ಡಿ ಎಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಇದೇ ವಿಷಯ ಹೌದು, ಈ ವಿಷಯನೇ ತುಂಬಾ ಡಿಸ್ಕಸ್ ಮಾಡಿದ್ರು. ಅವ್ರು ಹೇಳಿದ್ರು ನೀವೇ ಬಂದು ಇಟ್ಕೊಂಡು ಮಾಡಿ, ನಾನು ಹೇಳಿದೆ ಸರ್ ಈ ಒಂದು ಇದನ್ನ ಇಟ್ಕೊಳಕ್ ಸಾಧ್ಯನಾ, ನಾನು ಅನ್ಕೊಳ್ತಿರೋ ಈ ತರ ಕಂಪ್ಲೀಟ್ ಚೇಂಜ್, ಅವಾಗ ತಾನೇ ಫುಲ್ ಬದಲಾವಣೆ ಆಗೋದು, ಇಲ್ಲಾಂದ್ರೆ ಆಗತ್ತಾ ಅಂತ. ನೀವು ಅನ್ಕೊಂಡಂಗೆ ಇಲ್ಲಿ ಕಷ್ಟ ಆ್ಯಕ್ಚುಲಿ, ಯಾಕಂದ್ರೆ ಬಿಕಾಸ್ ಒಂದು ಒಂದು ಸಿಸ್ಟಮ್ ಇದೆ ಇಲ್ಲಿ, ಏನೇಳಿ ಒಂದು ಸಿಸ್ಟಮ್ ನಡೀತಾ ಇದೆ. ಸೊ ನೀವು ಪ್ರಯತ್ನ ಪಡಿ ಒಂದು ಏರಿಯಾ ಇಟ್ಕೊಂಡು ಅಂದ್ರು. ಏನೋ ನನಗೆ ಅವಾಗ ಅನ್ನಿಸ್ತಿತ್ತು ಸಾಧ್ಯ, ಇವಾಗ ನಾವು ಅನ್ಕೊಂತಿರೋ ಥರ 100% ಏನೋ ಒಂದು ಬದಲಾವಣೆ ಕಷ್ಟ ಏನೋ ಅನ್ನಿಸ್ತು. ಸೊ ತುಂಬ ಜನ ಈಗಿನ ಪೊಲಿಟಿಕಲ್ ವ್ಯವಸ್ಥೆಯಲ್ಲಿರೋರು ಕೂಡ ನಮ್ಮ ಮನೆಗೆ ಬಂದು ಮಾತಾಡ್ತಾರೆ ಈಗಲೂ ಕೂಡ. ನೀವು ಹೇಳ್ತಿರೋದು ತುಂಬ ಅದ್ಭುತವಾಗಿದೆ, ಈ ಬದಲಾವಣೆ ಆಗಿಬಿಟ್ರೆ ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೀವಿ, ನಮಗೆಲ್ಲವೂ ಇದು, ನಮಗೆಲ್ರಿಗೂ ಇದು ಬೇಕು ಅಂತ ನಂಬ್ತಿರೋ ಬಿಡ್ತೀರ ನೀವು. ನಾನು ಸತ್ಯ ಹೇಳ್ತಿರೋ, ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ಮನೆಗೆ ಬಂದು ಹೇಳ್ತಾರೆ, ಈಗ ಇರೋ ಎಂ ಪಿ ಎಮ್ ಎಲ್ ಎ ಎಲೆಕ್ಷನ್ ನಿಂತ್ಕೊಂಡಿರೋ ನಿಂತ್ಕೊಂಡಿರೋಳ್ವಡಿಸ್ಕೊಳ್ಳಲ್ಲ ಒಪ್ಕೊಳ್ಳೋದು, ಅಳವಡಿಸ್ಕೊಳ್ಳೋದೇನದು ಸರ್? ನೀವು ಹೇಳ್ತಾ ಓಕೆ ನನಗೆಲ್ಲ ಸರಿ ಅಂತ, ಅದ್ರ ತಕ್ಕಂಗೆ ನಾನು ನಡ್ಕೊಳ್ಳುವಂಥದ್ದು, ಅದ್ರ ತಕ್ಕಂಗೆ ನಾನು ವೋಟ್ ಹಾಕುವಂಥದ್ದು, ಅದ್ರ ತಕ್ಕಂಗೆ ನಾನು ನನ್ನ ಪ್ರತಿಯೊಂದು ಇರುವಂಥದ್ದು ಸರ್. ಹೌದು ಸರ್, ಒಂದು ದಾರಿ ಮಾಡಬೇಕಲ್ಲ ಸರ್, ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗ್ ಅನ್ನಿಸ್ತಿಲ್ಲ ಸರ್. ನನಗೆ ಅನ್ನಿಸ್ತಿದೆ ಅದೊಂದು ಸ್ಟಾರ್ಟ್ ಆಗಲಿ ಅಂತ ಸರ್. ಯಾಕೆ ಸರ್ ನಾವು ಹಂಗೆ ನೆಗೆಟಿವ್ ಆಗಿ ಅಂತ, ನಮ್ಮ ಜನ ಸರಿ ಇಲ್ಲ, ನಮ್ಮ ಜನ ಅಳವಡಿಸ್ಕೊಳ್ಳಲ್ಲ, ಯಾಕೆ ಸರ್? ಸರ್ ಒಂದು ಸತಿ ಪಾಸಿಟಿವ್ ಆಗಿ ಆಗತ್ತೆ ಅನ್ಕೊಳ್ಳಿ ಸರ್, ಎಲ್ಲವೂ ಆಗಕ್ಕೆ ಶುರು ಆಗುತ್ತೆ ಸರ್, ಆಗಲ್ವಾ ಸರ್? ಸರ್ ಒಂದ್ಸತಿ ಯಾಕೆ ನಾವು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಬಾರ ಸರ್? ಸರ್ ಒಂದು ಸಿಂಪಲ್ ಹೇಳ ಸರ್, ಒಂದು ಸಣ್ಣ ಇದೆ ಮಜಾ ಇದೆ. ಹಾಲೆಂಡ್ ಅಲ್ಲಿ ಒಂದು ಮಿಲ್ಕ್ ಒಂದು ವಾಟ್ಸಪ್ ಅಲ್ಲಿ ಒಂದು ವಿಡಿಯೋ ಬಂದಿತ್ತು, ಏನಂದ್ರೆ ಹಾಲೆಂಡ್ ಅಲ್ಲಿ ಹಾಲು ಮಾಡ್ಕೊಳ್ಳೋದು, ಮಿಲ್ಕ್ ಇಟ್ಟಿರ್ತಾರೆ, ಅಲ್ಲಿ ಪಕ್ಕದಲ್ಲಿ ಒಂದಷ್ಟು ಚೇಂಜ್ ಇಟ್ಟಿರ್ತಾರೆ, ಯಾರು ಇರಲ್ಲ, ಕಸ್ಟಮರ್ಸ್ ಬರ್ತಾರೆ, ಒಂದು ಲೀಟರ್ ಹಾಲು ಬಗ್ಗಿಸ್ಕೊಂಡ್ಬಿಟ್ಟು ಅವ್ನು ಡಾಲರ್ ಎಷ್ಟೋ ಇಟ್ಬಿಟ್ಟು ಅವ್ನು ತಗೊಂಡೋಗ್ತಾ ಇರ್ತಾರೆ, ಓಕೆನಾ? $1 ಒಂದು ಲೀಟರ್ ಹಾಲು ಸಿಗ್ತಾ ಇದೆ ಅಲ್ಲಿ. ಆ ಹಾಲು ಮಾರೋರಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ, ಇವನು ಮಗ ಬಂದು ಒಂದು 20-25 cents ಎತ್ಕೊಂಡು ಎಕ್ಸ್ಟ್ರಾ ಎತ್ಕೊಂಡು ಹೋಗ್ಬಿಟ್ರೆ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇಡ್ತಾನೆ ಅಲ್ಲಿ. ಏನು ಸರ್, ಒಬ್ಬ ಇನ್ಸ್ಪೆಕ್ಟರ್ ಇಡ್ತಿದ್ದಂಗೆ ಇವ್ನು ಸಂಬಳ ಸೇರ್ಕೊಳ್ಳೋದು ಹಾಲಿಗೆ, ಓಕೆ? ಒಂದು ವರೆ ಆಯಿತು ಹಾಲು, ಅವನಿಗೆ ಡೌಟ್ ಸ್ಟಾರ್ಟ್ ಆಯಿತು, ಅರೆ ಇವ್ನು ನನಗೆ ಇನ್ಸ್ಪೆಕ್ಟರ್ ಇಡ್ತಾನೆ, ಇವ್ರು ಹಾಲಿಗೆ ನೀರು ಗೀರು ಮಿಕ್ಸ್ ಮಾಡಿಬಿಟ್ರೆ ಅವನೊಬ್ಬನ ಇನ್ಸ್ಪೆಕ್ಟರ್ ಇಡ್ತಾನೆ, ನೀನು ನೋಡ್ಕೊಳ್ಳಿ ಹಾಲು ಕರೆಕ್ಟಾಗಿ ಇವ್ನು ಕರ್ಕೊಂಬಂದು ಇಡ್ತಾ ಇದ್ದಾನೆ ಅಂತ. ಅಲ್ಲಿ ಮತ್ತೆ ಒಂದು ಎರಡಾಯ್ತು, ಈ ಡೌಟ್ಸ್ಗಳು ಸ್ಟಾರ್ಟ್ ಆಗಿ ಇಷ್ಟು ಪ್ರಾಬ್ಲಮ್ ಬಂದಿತ್ತು, ಅರ್ಥ ಆಯ್ತಾ? ಅದ್ರ ವ್ಯಾಲ್ಯೂ ಆ್ಯಕ್ಚುಲಿ 10 rupees ನಿಮ್ಗೆ ಸಿಗುತ್ತೆ, ಬಟ್ ಎಷ್ಟು ಡೌಟ್ ಇದೆ ಅಂದ್ರೆ ಅದ್ರ ಮೇಲೆ ನಿಮ್ಗೆ ಅದು 100 rupees ಆಗೋಗ್ಬಿಟ್ಟಿದೆ, ಒದ್ದಾಡ್ತಾ ಇದ್ದೀವಿ. ಮತ್ತೆ ಬದಲಾವಣೆ ಬರ್ಕೊಂಡು ಮತ್ತೆ ಪಾಸಿಟಿವ್ ಆಗಲಿ ಹೊರಡಬೇಕು ನಾವೆಲ್ಲ ಒಂದು ಕಡೆ, ಇಲ್ಲ ಆಗತ್ತಿದ್ ಯಾಕೆ ಆಗಲ್ಲ ಸರ್? ಅಂತಹ ಬ್ರಿಟಿಷರು ರಾಜ ಮಹಾರಾಜರು ಓಡಿಸೋಕ್ಕಾಗಿಲ್ಲ ಸರ್ ಅವ್ರನ್ನ, ಯುದ್ಧ ಮಾಡಿ ಏನು ಇಲ್ಲದೆ ಒಂದು ಏನೋ ಒಂದು ಸತ್ಯಾಗ್ರಹ ಮಾಡಿ ಗಾಂಧೀಜಿ ಓಡಿಸ್ತಿಲ್ವಾ? ಹಲೋ ಸರ್,
ಸೊ ಇದು ಅದೇ ತರ ಒಂದು ಆಗತ್ತೆ ಅನ್ಕೊಂಡ್ರು, ಇಲ್ಲ ಸಾಧ್ಯ ಇದೆ ಗೆಲ್ ನಾವು ಆಗತ್ತೆ ಅನ್ಕೊಂಡ್ರು ಬ್ರಿಟಿಷರು ಹೋದ್ರು. ಇವಾಗ ರಾಜಕೀಯ ಬಿಟ್ಟು ಹೋಗ್ಬೇಕಾಗಿದೆ ನಮ್ಮನ್ನು. ಸೊ ಅದು ಆಗತ್ತೆ, ನಿಜವಾದ ಪ್ರಜಾಪ್ರಭುತ್ವ ಬರುತ್ತೆ, ಟೆಕ್ನಾಲಜಿನೇ ದೇಶ ನಾಳುತ್ತೆ, ಎಲ್ಲವೂ ಟ್ರಾನ್ಸ್ಪರೆನ್ಸಿ ಆಗುತ್ತೆ. ಎಷ್ಟು ವರ್ಷ ಈಗ ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್, ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 5-6 ವರ್ಷದಲ್ಲಿ ಆಗೋಗ್ಬಿಡುತ್ತೆ. ನೋಡಿ ವಾಪಸ್ ಅಲ್ಲಿಗೆ ಹೋಗ್ತೀರ, ವಿಜಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಚಿತ್ರರಂಗದಲ್ಲಿ ಕೆಲವು ನಟ ನಟಿಯರು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ, ಕೆಲವರು ಅಧಿಕಾರದಲ್ಲಿದ್ದಾರೆ, ಇನ್ನು ಕೆಲವರು ಬೇರೆ ಪಕ್ಷಗಳ ಅಭ್ಯರ್ಥಿಗಳಿಗೆ ಬೆಂಬಲ ವ್ಯಕ್ತಪಡಿಸ್ತಿದ್ದೆ, ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಪ್ರಜಾಕೀಯ ಇದೆ, ನಿಮ್ಮ ಚಿತ್ರರಂಗದ ಸದಸ್ಯರೇ ಹೇಗೆ ಸಪೋರ್ಟ್ ಮಾಡ್ತಾರೆ, ಹೇಗೆ ಬೆಂಬಲ ಕೊಡ್ತಾರೆ? ಇಲ್ಲ ಸರ್, ಮಾಡ್ತಾರೆ ಸರ್, ಅವರಿಗೆ ಸತ್ಯಾನ್ಸರೆ ಮಾಡ್ತಾರೆ. ಇದ್ರಲ್ಲಿ ಕೇಳ್ಕೊಳ್ಳೋಂಥದ್ದು ಏನಿಲ್ಲ ಸರ್. ನಾನುವಾಗ ಇವಾಗ ನಾನೇನಂದ್ರೆ ನೋಡಿ, ಎಲ್ಲ ಸ್ಟಾರ್ಗಳು ನೀವೆಲ್ಲರೂ ಸ್ಟಾರ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ನೀವೆಲ್ಲರೂ ಕೇಳ್ಕೊತ ಇದ್ದೀನಿ, ಸತ್ಯ ಇದ್ರೆ ಸಪೋರ್ಟ್ ಮಾಡಿ ಅಂತ. ಸೊ ಅವ್ರಿಗೂ ಸತ್ಯ ಅನ್ಸರ್ ನೋಡಿ, ಫಸ್ಟ್ ಟೈಮೇ ಯಶ್ ಅವ್ರು ಸಪೋರ್ಟ್ ಮಾಡಿದ್ರು, ಶಿವರಾಜ್ ಕುಮಾರ್ ಸಪೋರ್ಟ್ ಮಾಡಿದ್ರು, ಹೇಳಿ ಅವ್ರಿಗೆ ಸತ್ಯ ಅನ್ನಿಸ್ತು, ಇಲ್ಲ ಇದು ಕರೆಕ್ಟ್ ಆಗಿದೆ ಉಪೇಂದ್ರ ಅವ್ರು ಹೇಳ್ತಿರೋದು ಅಂತ ಸಪೋರ್ಟ್ ಮಾಡಿದ್ರು. ಸೊ ಆ ಥರ ಯಾರಿಗನ್ಸುತ್ತೆ ಸಪೋರ್ಟ್ ಮಾಡ್ತಾರೆ. ಬಟ್ ಏನಂದ್ರೆ ನಮ್ಮಲ್ಲೊಂದು ಇದಿದೆ, ಏನಂದ್ರೆ ಇವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಬೇಜಾರಾಗುತ್ತೆ, ಅವ್ರಿಗೆ ಸಪೋರ್ಟ್ ಮಾಡಿ ಇವ್ರಿಗೆ ಬೇಜಾರಾಗುತ್ತೆ ಅನ್ನೋದು ಒಂದು ಇದೆ ಇದು. ಸೊ ಇದನ್ನು ಪೊಲಿಟಿಕಲ್ ಪಾರ್ಟಿ ತರನೇ ಥಿಂಕ್ ಮಾಡಿದ್ರೆ ಎಸ್ ಆಬ್ವಿಯಸ್ಲಿ ಇಟ್ಸ್ ಅ ಪೊಲಿಟಿಕಲ್ ಪಾರ್ಟಿ ಅಲ್ವಾ. ಸೊ ಇಟ್ ಟೇಕ್ಸ್ ಸಮ್ ಟೈಮ್. ಆ್ಯಕ್ಚುಲಿ ನನಗೆ ಬೇಕಾಗಿರೋದು ಈ ಸ್ಟಾರ್ಗಳೆಲ್ಲ ಬದಲಾಗ್ಬಿಟ್ರೆ ಸಾಕು, ಸೂಪರ್ ಆಗಿರುತ್ತೆ. ಏನೇಳಿ, ಸಿನಿಮಾದಲ್ಲಿ ಸ್ಟಾರ್ಗಳು ಬೇರೆ, ಬಟ್ ರಿಯಲ್ ಸ್ಟಾರ್ಗಳಿದಾರಲ್ಲ ಜೀವನದಲ್ಲಿ, ನೀವುಗಳು ಏನೇಳಿ, ಪತ್ರಿಕೋದ್ಯಮ ಸ್ಟಾರ್ಗಳು, ಪ್ರಜೆಗಳು, ಇವರೆಲ್ಲ ಬದಲು ಮಾಡ್ಬಿಟ್ರೆ ಅದ್ಭುತ ಆಗೋಗ್ಬಿಡುತ್ತೆ. ಸರ್ ಒಂದು ಕಲ್ಪನೆ ಮಾಡ್ಕೊಳ್ಳಿ ಸರ್, ಸುಮ್ಮನೆ ಒಂದು ಸಿಂಪಲ್ ಇರ್ತೀನಿ, ಪ್ರತಿಯೊಬ್ಬ ಸರ್ಕಾರಿ ನೌಕರ ಬ್ಯೂಟಿಫುಲ್ ಯೂನಿಫಾರ್ಮ್ ಇರ್ತಾರೆ ಸರ್, ಈ ಥರ. ಓಕೆನಾ ಸರ್, ಬಿ ಬಿ ಎಂ ಪಿಯಿಂದ ಹಿಡಿದು ಇದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದ್ದ ವಾಟರ್ ಡಿಪಾರ್ಟ್ಮೆಂಟಿಂದ ಒಂದು ಬ್ಯೂಟಿಫುಲ್ ಡಿಸಿಪ್ಲಿನ್ಡಾಗಿ ಒಂದು ಡ್ರೆಸ್, ನೀವು ಓದ್ಕೊಳ್ಳೆ ಗೊತ್ತಾಗುತ್ತವ್ರು ಯಾರು ಅಂತ ಅಲ್ವ ಸರ್. ಎಲ್ಲ ಕಡೆ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಟೆಕ್ನಾಲಜಿಯಿಂದ ಎಲ್ಲವೂ ಈಸಿಯಾಗಿರುತ್ತೆ ನಿಮಗೆ, ಎಲ್ಲರೂ ಸಂಬಳ ಕೆಲಸ ಮಾಡ್ತಾರೆ, ಹಣ ಏನು ದುಡ್ಡಿದೆಯೋ ಅದೆಲ್ಲ ಕರೆಕ್ಟಾಗಿ ಬಳಕೆ ಆಗುತ್ತೆ, ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಇರುತ್ತದೆ, ನೀವು ಇನ್ವಾಲ್ವ್ಮೆಂಟ್ ಇರುತ್ತೆ ನಿಮ್ಮದು. ಒಂದು ನೋಟಿಫಿಕೇಶನ್ ಬರುತ್ತೆ ಎಲ್ಲೇ ಒಂದು ಎಸ್ ಆರ್ ನೋ ಕೇಳ್ತಾರೆ ನಿಮ್ಮನ್ನು, ಅವ್ನು ಬಿಡ್ಸ್ ಕಟ್ಬೇಕಾ? ಸ್ವಿಟ್ಜರ್ಲೆಂಡಲ್ಲಿ ಇದೆಯಂತೆ, ಪ್ರತಿಯೊಂದು ಪ್ರಾಜೆಕ್ಟ್ನೂ ನಿಮ್ಮನ್ನು ಕೇಳಿನೇ ಮಾಡೋದಂತೆ ಜನಗಳನ್ನ. ಇಲ್ಲೊಂದು ಬ್ರಿಡ್ಜ್ ಬರುತ್ತೆ ನಿಮ್ಮ ಮನೆ ಮುಂದೆ ಈ ಥರ ಅಂತ ಪ್ಲಾನಿಂಗ್ ಎಲ್ಲ ಕೊಟ್ಟು ನಿಮ್ಮ ಮನೆ ಕಟ್ಟಿದ್ರೆ ಒಂದು ಆರ್ಕಿಟೆಕ್ಟ್ ತೋರಿಸ್ತಾರೆ ಗೊತ್ತಾ, ವಿತ್ ಮ್ಯಾಪು ಎಲ್ಲ. ಸುಮ್ಮನೆ ಏನೋ ಹಿಂಗೆ ಬರುತ್ತೆ ಹಂಗೆ ಬರುತ್ತಲ್ಲ, ವಿತ್ ಎಲ್ಲ ವಿತ್ ವಿಷುವಲ್. ಇದು ಇವಾಗ ಹೆಂಗಿದೆ ಟೆಕ್ನಾಲಜಿ ಅಂದರೆ 3D ನೋಡ್ಬೋದು ನೀವು, ಏನಾರ ಒಂದು ಏನೋ ಇಂಜಿನಿಯರಿಂಗ್ ಅದು ಅಲ್ವಾ, ನೋಡ್ಬೋದಲ್ವಾ ಸರ್? ಸೊ ಆ ಥರ ನಿಮಗೆ ತೋರಿಸಿ ನಿಮ್ದು ಅಪ್ರೂವಲ್ ತಗೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸರ್ ಹೇಳಿ ಸರ್? ಚೆನ್ನಾಗಿರಲ್ವ ಸರ್? ಮಾಡ್ಬೋದಲ್ವ ಸರ್? ದುಡ್ಡಿದೆಯಲ್ವ ಸರ್? ಸರ್ 2 ಲಕ್ಷ ಕೋಟಿ ಸರ್ ನೀವೆಲ್ಲ ಕೊಡ್ತಾ ಇರೋ ಸರ್ಕಾರಕ್ಕೆ. ನಿಮ್ಮ ಯೋಜನೆಗಳು ಸರಿಯಾಗಿದೆ ಸರ್. ಅಣ್ಣಾ ಆಚಾರ್ಯರು ಬಂದವರು ಕೂಡ ಇದೇ ರೀತಿ ಇಡೀ ದೇಶಾದ್ಯಂತ ಜನ ಅವ್ರ ಪರ ನಿಂತ್ಕೊಂಡ್ರು, ಆದ್ರೆ ಅಣ್ಣಾ ಆಚಾರ್ಯನ ಮರ್ಕೊಂಡ್ರು. ಇಲ್ಲ ಸರ್, ಒಂದ್ ಹೇಳ್ಬಿಡ್ತೀನಿ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಸರ್, ಒಂದ್ ಹೇಳ್ತೀನಿ ಕೇಳಿ. ಬೇಸಿಕ್ ನಾವು ಒಂದ್ ತಪ್ಪು ಮಾಡಿದ್ರು ಅಲ್ಲಿ ಏನಾಯ್ತು ಅಂದ್ರೆ, ಈಗ ಲೋಕಪಾಲ್ ಅಂತಾರಲ್ಲ ಸರ್, ಈಗ ಅಲ್ಲೊಂದು 10 ಜನ ಇಟ್ಬಿಟ್ಟು ವಾಚ್ ಡಾಗ್ಸ್ ತರ ಗೌರ್ಮೆಂಟ್ ನ ನಾವು ಕಾಯ್ತೀವಿ ಅಂತ ಸರ್, ಅವ್ರು ಕರಪ್ಟ್ ಆಗಲ್ಲ ಅಂತ ಏನ್ ಸರ್ ಗ್ಯಾರಂಟಿ? ಆ ಒಂದಕ್ಕೆ ಆನ್ಸರೇ ಇಲ್ಲ ಅಲ್ಲಿ ಅಲ್ವಾ ಸರ್. ನೀವು ಒಂದು ಗೌರ್ಮೆಂಟ್ ಜನ ಚುನಾವಣೆ ಚುನಾವಣೆಯಲ್ಲಿ ಗೆಲ್ಸಿರುವಂತ ಅಭ್ಯರ್ಥಿಗಳು ಇಲ್ಲಿದ್ದಾರೆ, ಇವರು ಸರಿಗಿಲ್ಲ, ಇವ್ರು ಕರಪ್ಟ್ ಅನ್ಬಿಟ್ಟು ಇನ್ನೊಂದು ನಾನೊಂದು ಇದು ಮಾಡ್ತೀನಿ ಲೋಕಪಾಲ್ ಅಂತ ಅಲ್ಲೊಂದು ಶನಿ ಇಟ್ಬಿಟ್ಟು ಇವ್ರನ್ನ ನೋಡ್ಕೊಳ್ಳಿ ಇವ್ರನ್ನ ಅಂತ. ನಾನು ಇವ್ರದ್ದು ಅಧಿಕಾರ ಹೆಂಗ್ ಸಾಧ್ಯ ಅದು? ಅಲ್ಲಿರೋ ಕರಪ್ಟ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಹಂಗಾಗಲ್ಲ ಸರ್. ಅದು ಆಕ್ಚುಲಿ ಇದು ಸರಿ ಹೋಗ್ಬೇಕು, ಇಲ್ಲಿಂದನೇ ಸರಿ ಹೋಗ್ಬೇಕಿದ್ದು. ಏನೇಳಿ, ಪ್ರಜೆಗಳಿಂದನೇ ಸರಿ ಹೋಗ್ಬೇಕಿದ್ದು, ಪ್ರಜೆಗಳೇ ಇನ್ವಾಲ್ವ್ ಆಗ್ಬೇಕು, ಪ್ರಜೆಗಳಿಗೆ ಟ್ರಾನ್ಸ್ಪರೆನ್ಸಿ ಕೊಡಬೇಕು. ಇಲ್ಲಿ ನಾವು ಇವ್ನ್ ಸರಿ ಇಲ್ಲ ಅಂತ ಇವ್ನ ಮೇಲೆ ಒಂದಷ್ಟು ಜನಕ್ಕೆ ಟ್ರಾನ್ಸ್ಪರೆನ್ಸಿ ಕೊಡೋದು, ಇವ್ನ್ ಸರಿ ಇಲ್ಲ ಅಂತ ಇವ್ನ ಮೇಲೆ ಒಂದಷ್ಟು ಜನಕ್ಕೆ ಇಡೋದು, ಅವಾಗ ಏನೋ ಕರಪ್ಷನ್ ಜಾಸ್ತಿ ಆಗುತ್ತೆ ಅವಾಗ ಅಲ್ವಾ ಸರ್. ಸೊ ನನಗಿದು ಓಪನ್ ಮಾಡ್ಬಿಡಿ ಅಲ್ವಾ ಸರ್. ಇವಾಗ ಗೂಗಲ್ ಇದೆ, ನಿಮಗೆ ಗೊತ್ತು, ಎನಿಥಿಂಗ್ ಯು ಕ್ಯಾನ್ ಓಪನ್ ಅಂಡ್ ಎಲ್ಲವನ್ನೂ ನೋಡ್ಬೋದು ನೀವು ಗೂಗಲಲ್ಲಿ. ಎನಿ ಇನ್ಫಾರ್ಮೇಶನ್ ಓಪನ್ ಮಾಡೋದು, ಆರ್ ಟಿ ಐನು ಅದೇ ಥರ ಮಾಡಿಬಿಡಿ. ಯಾಕೆ ಆರ್ ಟಿ ಐ ನಾನು ಅಪ್ಲಿಕೇಶನ್ ಹಾಕಿ ಇನ್ಫಾರ್ಮೇಶನ್ ಕೊಡಿ ನನಗೆ, ಮಾಡ್ಬೋದಲ್ವ ಸರ್? ಆ ಥರ ಅಷ್ಟೇ ಸರ್. ಟ್ರಾನ್ಸ್ಪರೆನ್ಸಿ ಅಂದರೆ ಟೆಕ್ನಾಲಜಿ ಮೂಲಕ ಎಲ್ಲವನ್ನು ಟ್ರಾನ್ಸ್ಪರೆಂಟ್ ಮಾಡ್ಬೋದು. ನಿಮ್ಮೆಲ್ಲರ ಬೆಂಬಲ ಇರಲಿ, ಒಂದೆರಡು ಮಾತು ಹೆಚ್ಚಿಗೆ ಬರೀರಿ, ಒಂದು ಜನಕ್ಕೆ ಜಾಸ್ತಿ ಹೇಳಿ. ಉಪೇಂದ್ರ ಬಹುತೇಕ ಚಿತ್ರಗಳು ಜನರಿಗೆ ಸಾಕಷ್ಟು ಇಲ್ಲಿ ಕೆಲಸ ಕೊಟ್ಬಿಡ್ತಾರೆ.
ಫಿನಿಶ್. ಅವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಮಧ್ಯೆ ಉತ್ತಮ ಪ್ರಜಾಕೀಯ ಪಕ್ಷದಿಂದಲೂ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಸ್ಪರ್ಧಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಮಂಜುನಾಥ್ ಅನ್ನೋರು ಸ್ಪರ್ಧಿಸಿದ್ದಾರೆ. ಅವರ ಪರವಾಗಿ ನಟ, ನಿರ್ದೇಶಕ, ಪಕ್ಷದ ಸಂಸ್ಥಾಪಕ ಉಪೇಂದ್ರ ಅವರು ಕೂಡ ಪ್ರಚಾರಕ್ಕಿಳಿದ್ದಾರೆ. ನಮ್ಮ ಜೊತೆ ಇವಾಗ ಹೇಳಿದ ಎಲ್ಲ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಉಪೇಂದ್ರ ಅವರಿದ್ದಾರೆ. ಅದೇ ಸರ್, ಇದೊಂದು ಸಂಪೂರ್ಣ ಬದಲಾವಣೆಯ ಪ್ರಯತ್ನ. ನಾನು ಹೇಳ್ತಾನೇ ಇದ್ದೀನಿ, ಏನು ಈ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಅನ್ನೋದು ಯಾಕೆ ಅಂತ. ಆ್ಯಕ್ಚುಲಿ ಪ್ರಜಾಕೀಯ, ಪ್ರಜಾನೀತಿ, ಪ್ರಜಾತಂತ್ರಗಳಿರಬೇಕಾಗಿತ್ತು. ಪ್ರಜೆಗಳಿಗೆ ಯಾರು ಬೇಕಾದ್ರೂ ಬಂದಿಲ್ಲ, ಸಂವಿಧಾನದಲ್ಲಿ ಇದೆ ಸರ್, ಯಾರು ಬೇಕಾದ್ರೂ ಬಂದಿಲ್ಲ, ಎಲೆಕ್ಷನ್ ನಿಲ್ಬೋದು ಅಂತಿದೆ. ಬಟ್ ಏನಂದರೆ ಏನಾಗಿದೆ ಇವಾಗ ಪರಿಸ್ಥಿತಿಗೆ, ದುಡ್ಡಿದ್ರೆ ಮಾತ್ರ ಎಲೆಕ್ಷನ್ ಗೆಲ್ಬೋದು, ಏನೋ ಜಾತಿ ಬಲ ಇದ್ದರೆ ಗೆಲ್ಬೋದು, ದೊಡ್ಡ ದೊಡ್ಡ ಪಕ್ಷಗಳ ಬೆಂಬಲ ಇದ್ದರೆ, ಅಂದರೆ ಆ ಒಂದು ಬ್ಯಾಕ್ಗ್ರೌಂಡ್ ಇದ್ದರೆ ಗೆಲ್ಬೋದು ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಸೊ ಅವಾಗಲೇ ಗೊತ್ತಾಗುತ್ತೆ ನಿಮಗೆ, ಪ್ರಜಾಪ್ರಭುತ್ವ ಒಂದಿನ ಪ್ರಜಾಪ್ರಭುತ್ವ ಆಗ್ತಿದೆ. ಸೊ ಇದು ನಿರಂತರ ಪ್ರಜಾಪ್ರಭುತ್ವ ಆಗಬೇಕು. ಪ್ರಜೆಗಳಿಗೆ ಏನು ಪ್ರಜಾಪ್ರಭುತ್ವ ಅಂದರೆ, ಪ್ರಜೆಗಳ ದುಡ್ಡು ಇಲ್ಲಿದೆ ಸರ್ ಗೌರ್ಮೆಂಟಲ್ಲಿ, ಅದನ್ನು ವಾಪಸ್ ಏನು ತೊಗೊಂಡಾಗ ಅವ್ರಿಗೆ ಕೊಡೋದಕ್ಕೆ ಒಂದು ವರದಿ ಒಪ್ಪಿಸೋದಕ್ಕೆ ಕಾರ್ಮಿಕರು ಬೇಕು ನಮಗಿಲ್ಲಿ. ಅನಿಷ್ಟಾಗಿ ಕೆಲಸ ಮಾಡೋಂಥ ಕಾರ್ಮಿಕರು, ಸಂಬಳ ಕೆಲಸ ಮಾಡೋಂಥವ್ರು ಬೇಕಿಲ್ಲಿ. ತುಂಬ ಜನಕ್ಕೆ ಸಂಬಳ ಇದೆಯಾ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ ಸರ್, ಸಂಬಳ ಇದೆಯಾ ಅವ್ರಿಗೆ ಅಂತಾರೆ. ಖಂಡಿತ ಸಂಬಳ ಇದೆ, ಎಲ್ಲ ಫೆಸಿಲಿಟಿ ನೀವೇ ಕೊಡ್ತಾ ಇದ್ದೀರಾ, ಅದನ್ನು ಪ್ರತಿಯೊಬ್ಬರಿಗೆ ಸಂಬಳ ಕೊಡ್ತಿರೋದು ನೀವೇ. ಸೊ ಆ ಥರ ಒಬ್ಬ ಕೆಲಸಗಾರ ಇಟ್ಕೊಂಡು ಒಂದು ಪಾರದರ್ಶಕತೆ ನಿಮ್ಗೆ ರಿಪೋರ್ಟ್ ಮಾಡೋ ಒಂದು ಸಿಸ್ಟಮ್ ತೊಗೊಂಬನ್ನಿ, ಅವಾಗ ಪ್ರತಿಯೊಂದು ಅಧಿಕಾರ ನಿಮ್ಮ ಕೈಯಲ್ಲಿರುತ್ತೆ. ನೀವು ಹೇಳ್ದಂಗೆ ಕೇಳಿ ಪಕ್ಷ ಮುನ್ನುಡಿಯೋ ಥರ ಒಂದು ಪಕ್ಷ ಇರಬೇಕು. ಅವಾಗ ಏನಾಗುತ್ತೆ, ನೀವು ಹೇಳೋ, ನೀವು ಯಾವ ಥರ ಹೇಳ್ತೀರೋ ಆ ಥರ ಕೇಳೋ ಪಕ್ಷ ಅಂದರೆ, ಇಲ್ಲಿ ನಮಗೆ ಮತ್ತೆ ನಾವು ಹಣ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಥರದಕ್ಕೆ ಹೋದ ಅಂದರೆ ನಿಮಗೆ ಗೊತ್ತಲ್ಲ ಸರ್, ನಾನು ಹಣ ಇನ್ವೆಸ್ಟ್ ಮಾಡಿರ್ತೀನಿ, ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿರ್ತೀನಿ ಈಗ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ, ಗೆದ್ರ ಮೇಲೆ ನನಗೇನು ಬೇಕೋ ನಾನು ಮಾಡ್ಕೊಂಡು ಹೋಗ್ತೀನಿ. ಈಗ ಉಪೇಂದ್ರ ಅವರು ನಟರಾಗಿ ನಿರ್ದೇಶಕರಾಗಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಉಪೇಂದ್ರ ಅವರಿಗೆ ಪಕ್ಷ ಹಾಕಬೇಕು, ಪಕ್ಷದಿಂದಲೇ ಏನೋ ಒಂದು ಬದಲಾವಣೆ, ಅದರಿಂದ ಹೊರಗೆ ಬಂದು ಏನೋ ಒಂದು ಬದಲಾವಣೆಗಳನ್ನ ಹೆಲ್ಪಿಂಗ್ ಅವ್ರನ್ನ ಸಹಾಯ ಮಾಡ್ಬೋದಾಗಿತ್ತಲ್ಲ, ಒಂದು ರಾಜಕೀಯ ಪಕ್ಷನೇ ಯಾಕೆ ಬೇಕು ಉಪೇಂದ್ರ ಅವರು? ಅಂದರೆ ರಾಜಕೀಯ ಪಕ್ಷ ಅನ್ನೋ ಸೋಷಿಯಲ್ ಸರ್ವಿಸ್ ಅಲ್ಲ ಅಂತ. ಅದರಿಂದ ಆಚೆ ಮಾಡೋದು ನನ್ನ ಪರ್ಸನಲ್ ಬಿಡಿ, ಅದು ನನ್ನ ವೈಯಕ್ತಿಕ, ಅದು ನಾನೇನು ತೋರಿಸ್ಕೊಬೇಕು ಅಂತಿದ್ದಲ್ಲ. ಇವಾಗ ಏನಾಗ್ಬಿಟ್ಟಿದೆ ನೋಡಿ, ಇದು ಒಂದು ಮೈಂಡ್ ಸೆಟ್ಟು. ಯಾಕೆ ಇಲ್ಲಿ ಬಂದೇ ನೀವು ಸಮಾಜ ಸೇವೆ ಮಾಡೋದು, ಹೊರಗಡೆ ಯಾಕೆ ಸಮಾಜ ಸೇವೆ ಮಾಡಬಾರ್ದು ಅಂತ ಕೇಳ್ತಾರೆ. ಓಕೆ, ಹೊರಗಡೆ ಸಮಾಜ ಸೇವೆ ಮಾಡೋದು ನನ್ನ ಪರ್ಸನಲ್, ಅದು ಹಂಗಾರೆ ಇದು ಸಮಾಜ ಸೇವೆ ಅಲ್ವಾ, ಇದು ಬಿಸ್ನೆಸ್ ಆಯಿತು. ಸೊ ಇದು ಸಮಾಜ ಸೇವೆ, ಇವತ್ತಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ಇವತ್ತಿಂದ ಇವರು ಸಮಾಜ ಸೇವೆ ಮಾಡ್ತೀರಿ ಅಂದ್ಕೊಳ್ಳಿ. ಸಿ, ಸಮಾಜ ಸೇವೆ ಅನ್ನೋದು ನಾನು ಒಪ್ಪಲ್ಲ, ಯಾಕಂದರೆ ಸಮಾಜ ಸೇವೆ ಅನ್ನೋದು ತುಂಬ ದೊಡ್ಡ ವರ್ಡ್. ಮದರ್ ತೆರೇಸ ಥರ ಏನು ಹೇಳಿ, ಏನೂ ಎಕ್ಸ್ಪೆಕ್ಟ್ ಮಾಡದೆ ಸೇವೆ ಮಾಡೋದು ಸೇವೆ. ಅದು ಇಲ್ಲಿ ಸಂಬಳ ಇಟ್ಕೊಂಡು, ಫೆಸಿಲಿಟೀಸ್ ಇಟ್ಕೊಂಡು, ಪ್ರತಿಯೊಂದು ನಿಮಗೆ ಜನ ಕೊಡ್ತಾ ಇದ್ದಾರೆ. ಇದು ಕಾರ್ಮಿಕರು, ನೀವು ಕೆಲಸಗಾರರು, ಇಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅಷ್ಟೇ, ಇವರು ಏನು ಹೇಳಿ ನಾಯಕರುಗಳಲ್ಲ. ಸೊ ಆ ಒಂದು ಬದಲಾವಣೆ ಬಂದರೆ ಖಂಡಿತ ಪ್ರಜೆಗಳ ಕೈಯಲ್ಲಿ ಫುಲ್ ಪವರ್ ಇರುತ್ತೆ. ಪ್ರಜೆಗಳು ಹೇಳ್ದಂಗೆ ಕೇಳೋ ಒಂದು ಪಕ್ಷ ಬೇಕು. ನಾಳೆ ಒಂದು ಸೆಂಟ್ರಲ್ ಯಾವುದೋ ಒಂದು ಗೌರ್ಮೆಂಟ್ ಬರಬೇಕು ಅಂದರೂ ಕೂಡ ನಿಮ್ಮನ್ನು ಕೇಳಿ ಅವ್ರಿಗೆ ಸಪೋರ್ಟ್ ಮಾಡೋ ಥರ ಇರಬೇಕು. ಕಂಡೀಷನ್ಸು ನೀವು ಹಾಕಬೇಕು, ಆ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಈ ಕೆಲಸಗಳು ಮಾಡಿಸ್ಕೊಡಿ ನೀವು ಅಂತ, ಅದನ್ನು ಕೂಡ ನಾವು ಅವ್ರ ಮುಂದೆ ಇಡ್ತೀವಿ. ಈ ಥರ ಉಪೇಂದ್ರ ಅವರು ಎಲ್ಲ ಚಿಂತನೆಗಳನ್ನ ಯಾವುದೋ ಒಂದು ಪಕ್ಷಕ್ಕೆ ಹೋಗಿ ಆ ಒಂದು ಪಕ್ಷದಲ್ಲೇ ಅದನ್ನ ಅಳವಡಿಸ್ಕೊಂಡು ಅಲ್ಲಿ ಯಾಕೆ ಬದಲಾವಣೆ ತರಕ್ಕೆ ಉಪೇಂದ್ರ ಅವ್ರು ಬಂದಾಗ ಅಲ್ಲ. ಇವಾಗ ಈ ಕ್ವಶನ್ ನೀವು ಬೇರೆ ಪಕ್ಷಗಳನ್ನ ಕೇಳಿ, ಇದೇನಾದ್ರೆ ಚೆನ್ನಾಗಿದೆ ಅಂದರೆ ಆ ಪಕ್ಷಗಳನ್ನೇ ಕೇಳಿ, ನೀವು ಯಾಕೆ ಇದನ್ನು ಮಾಡಬಾರ್ದು ಅಂತ ಕೇಳಿ. ಯಾಕಂದ್ರೆ ಅವರು ಈಸಿಯಾಗಿ ಮಾಡ್ಬೋದಿಲ್ಲ, ನಾನಲ್ಲಿ ಹೋಗಿ ಮಾಡೋದಕ್ಕಿಲ್ಲ, ಅವ್ರುಗಳೇ ಮಾಡ್ಬೋದಿಲ್ಲ. ಈಗಾಗಲೇ ಉಪೇಂದ್ರ ಅವ್ರನ್ನ ಹಿಂದೆ ಕಳೆದ ವಿಧಾನಸಭಾ ಚುನಾವಣೆ ಇರ್ತಾರೆ, ಸಾಕಷ್ಟು ಪಕ್ಷಗಳು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು, ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಇದರಿಂದ ಕೂಡ ಸ್ಪರ್ಧಿಸ್ತೀನಿ ಅಂತೇಳಿ ಸಾಕಷ್ಟು ಒತ್ತಡಗಳನ್ನ ಕೂಡ ಏರೋದು. ಅದೇ ನಾನು ಇದನ್ನೇ ಹೇಳ್ತೀನಲ್ಲ, ಅವಾಗ ಏನು ಹೇಳಿ, ಈ ಬದಲಾವಣೆ ತನ್ನಿ, ಆ್ಯಕ್ಚುಲಿ ಪಾರ್ಟಿ ಫಂಡನ್ನು ತೆಗೆದುಬಿಡಿ, ಏನು ಹಣ ಖರ್ಚು ಮಾಡಿ ಎಲೆಕ್ಷನ್ ಮಾಡೋದು ನಿಲ್ಲಿಸ್ಬಿಡಿ. ಯಾಕಂದರೆ ನೀವೆಲ್ಲ ತುಂಬ ಪಾಪ್ಯುಲರ್, ನೀವೊಂದು ಟಿ ವಿಲಿ ಕೂತ್ಕೊಂಡು ಮಾತಾಡಲೇ ಜನ ನೋಡ್ತಾರೆ ನೀವೊಂದು. ಸೊ ಆ ಥರ ಮಾಡಿ, ನಿಮ್ಮ ವಿಚಾರಗಳು ಹೇಳಿ, ಜನಕ್ಕೆ ಸಪೋರ್ಟ್ ಮಾಡ್ತಾರೆ. ಸಭೆ ಸಮಾರಂಭಗಳು, ರ್ಯಾಲಿಗಳು ಮಾಡಿ ಜನಕ್ಕೆ ತೊಂದರೆ ಕೊಡೋ ಅವಶ್ಯಕತೆಯೇ ಇಲ್ಲ ಅಲ್ವಾ, ಮಾಡ್ಬೋದಲ್ವಾ? ಸೊ ಯಾರು ಬೇಕಾದ್ರೂ ಮಾಡ್ಬೋದು ಇದೆಲ್ಲ. ಈಗ ಮಂಡ್ಯ ವಿಚಾರಕ್ಕೆ ಬಂದರೆ, ಮಂಡ್ಯದಲ್ಲೂ ಕೂಡ ಚಿತ್ರರಂಗದವರೇ ಸ್ಪರ್ಧಿಸಿದ್ದಾರೆ, ಅವ್ರ ವಿರುದ್ಧನೂ ಕೂಡ ತಮ್ಮದು ಕ್ಯಾಂಡಿಡೇಟ್ ಆಗಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರವಾಗಿ ತಮ್ಮ ಚಿತ್ರರಂಗದ ನಟರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ತಮ್ಮ ಪರವಾಗಿ, ತಮ್ಮ ಕ್ಯಾಂಡಿಡೇಟ್ ಪರವಾಗಿ ಯಾರು ಚಿತ್ರರಂಗದ ನಟರುಗಳಾಗಲಿ, ಬೇರೆಯವರು ಯಾರು ಅವರು ನಿಮ್ಮ ಒಂದು ವಿಚಾರಗಳನ್ನ ಅಳವಡಿಸ್ಕೊಂತಾರೆ, ತಮ್ಮ ಪರವಾಗಿ ನಿಂತಿದ್ದಾರ? ಇಲ್ಲ ಸರ್, ಅದು ನೀವು ನೋಡಿ, ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗಲೇ ಯಶ್ ಬಂದು ಮಾತಾಡಿದ್ರು, ಶಿವಣ್ಣ ಅವ್ರು ಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು, ಇದು ಒಳ್ಳೆ ವಿಚಾರ, ಇದು ಆಗಬೇಕಿಲ್ಲ ಅಂತ ಸಪೋರ್ಟ್ ಮಾಡಿದ್ರು. ಸರ್, ಆ ಥರ ಅವ್ರಿಗೆ ಅನ್ನಿಸಿದಾಗ ಖಂಡಿತ ಸಪೋರ್ಟ್ ಮಾಡ್ತಾರೆ ಸರ್, ಯಾಕಂದರೆ ಇದು ಸತ್ಯ ಅನ್ಸಿದ್ರೆ ಯಾರು ಬೇಕಾದ್ರೆ ಸಪೋರ್ಟ್ ಮಾಡ್ಬೋದು. ಈಗ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಇವೆಲ್ಲ ಬದಲಾವಣೆಗಳಂತಾರಲ್ಲ, ಈಗ ಯಾಕಂದರೆ ನೀವು ಕೂಡ ಅದು ಕ್ಯಾಂಡಿಡೇಟ್ ಹಾಕಿ,
ಬೇರೆ ಬೇರೆ ಪಕ್ಷದವಾಗಿ ನಿಂತರು ಅವರೆಲ್ಲ ಇವೆಲ್ಲ ಬದಲಾವಣೆಗಳನ್ನ ತರ್ತಾರೆ ಅನ್ನೋಂಥದ್ದು ಇಲ್ವಾ? ಅಲ್ಲ ಅಲ್ಲ, ನನಗೆ ಗೊತ್ತಿಲ್ಲ, ಅದು ಚೆನ್ನಾಗಿ ಥರ ಮಾಡಬೇಕು. ನಾವೊಂದು ದಾರಿಯಲ್ಲಿ ಹೇಳ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಅವರೊಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಇದೆ, ಯಾರು ಯಾವ ಥರ ಬೇಕಾದ್ರೂ ಹೋಗ್ಬೋದು. ಸೊ ಅದು ಜನ ನಿರ್ಧಾರ ಮಾಡಬೇಕಷ್ಟೇ. ಇಲ್ಲಿ ನಾನು ಹೇಳೋಂಥದ್ದು ಏನಿದೆ, ತಾವೆಲ್ಲ ಹೇಳ್ತಿರೋದನ್ನ ಜನ ಯಾಕೆ ಒಪ್ಕೊಬೇಕು? ಯಾಕಂದರೆ ಜನಕ್ಕೆ ಇದು ಬೇಕಾಗಿದೆ, ಅದಕ್ಕೆ ಒಪ್ಕೊಬೇಕಷ್ಟೇ. ನನಗೂ ಬೇಕಾಗಿ, ನಾನು ಒಬ್ಬ ಜನ ಪ್ರಜೆಯಾಗಿ ನಾನು ಹೇಳಿ, ನನಗೆ ಅನ್ನಿಸ್ತಾ ಇದೆ, ಎಲ್ಲರಿಗೂ ಅನ್ನಿಸ್ತಾ ಇದೆ ಅದು. ಬಟ್ ಏನಂದರೆ ಒಂದೇ ಒಂದು ಏನಾದರೂ ಇದು ಆಗುತ್ತಾ ಅನ್ನೋ ಒಂದು ಡೌಟ್ ಇದೆ. ಈಗಾಗಲೇ ನಟರಾಗಿ ನಿರ್ದೇಶಕರಾಗಿ ಜನ ಒಪ್ಕೊಂಡಿದ್ದಾರೆ ಈ ಒಂದು ಐಡಿಯಾಲಜಿ, ಜನ ಒಪ್ಕೊಂತಾರೆ ಅಂತ ತಮಗೆ ಅನ್ನಿಸ್ತಿದೆಯಾ? ಮತ್ತೆ ಎಲ್ಲ ಒಂದು ಪ್ರಯೋಗಕ್ಕಷ್ಟೇ ಅಂದರೆ ಕೆಲವು ಚಿತ್ರಗಳಲ್ಲಿ ನೀವು ಕೆಲವೊಂದು ಪ್ರಯೋಗಗಳನ್ನ ಮಾಡಿದರೆ, ಇಲ್ಲೂ ಕೂಡ ಈ ರೀತಿ ಒಂದು ಪ್ರಯೋಗಕ್ಕೆ ಕೂಡ ಉಪೇಂದ್ರ ಅವ್ರು ಮುಂದಾಗಿ? ಇಲ್ಲ ಇಲ್ಲ, ಖಂಡಿತ ಎಲ್ಲವೂ ಪ್ರಯೋಗಗಳ ಮೂಲಕನೇ ಇದು ಸತ್ಯ ಅಂತಲೇ ಜನ ಇದನ್ನು ತೊಗೊಂಡು ಹೋಗ್ಬಿಡ್ತಾರೆ ಮುಂದ್ಗಡೆ. ನನಗೆ ಒಂದು ಭರವಸೆ ಇದೆ, ಈಗಿನ ಯೂತ್ಸು, ಈಗಿನ ವಿಚಾರವಂತ ತುಂಬ ಜನ ಇದ್ದಾರೆ. ನಾವೇನು ಮಾಡ್ಬಿಟ್ಟಿದ್ದೀವಿ, ಇಲ್ಲಿ ನಿಂತ್ಕೊಂಡ್ಬಿಟ್ಟು ನಾವೇ ಮಾತಾಡ್ತೀವಿ, ಇಲ್ಲ ರೀ ಅದೆಲ್ಲ ಆಗಲ್ಲ, ಜನ ಎಲ್ಲರಿದ್ದೀವಿ, ಬರೀ ಹಣ ನೋಡೋಟಾಗ್ತಾರೆ ಅಂತ ನಾವೇ ಜನಗಳ ಬಗ್ಗೆ ಮಾತಾಡೋದಿಲ್ಲ. ಅದು ಮಹಾ ಅಪರಾಧ ನನ್ನ ಪ್ರಕಾರ. ಜನಗಳಲ್ಲೂ ತುಂಬ ವಿಚಾರವಾದಿಗಳಿದ್ದಾರೆ, ತುಂಬ ಬುದ್ಧಿವಂತರಿದ್ದಾರೆ, ಅವ್ರಿಗೂ ಗೊತ್ತಿದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ಅವರಿಗೆ ಸತ್ಯ ಅನ್ಸಿದ್ರೆ ಖಂಡಿತ ಸಪೋರ್ಟ್ ಮಾಡ್ತೀವಿ. ಇಷ್ಟು ಕೂಡ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತುಗಳು. ಜನ ಈ ಒಂದು ವಿಚಾರಗಳನ್ನು ಸತ್ಯ ಅಂದರೆ ನಮ್ಮ ಪಕ್ಷವನ್ನು ಕೈಹಿಡಿತಾರೆ. ಇಲ್ಲೆಲ್ಲವೂ ಕೂಡ ಯಾವುದೇ ರೀತಿ ಕರಪ್ಷನ್ ಇರುವುದಿಲ್ಲ, ಜನರೇ ನೇರವಾಗಿ ಆಡಳಿತವನ್ನು ಕೂಡ ನಡೆಸ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕರು ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಚುನಾವಣೆ ಬಗ್ಗೆ ಹೇಳ್ತಾರೆ. ಸರ್, ಇವತ್ತು ಯುಗಾದಿ ಹಬ್ಬ, ಯುಗಾದಿ ಹಬ್ಬವನ್ನು ಲೆಕ್ಕಿಸ್ತಾ ನಿಮ್ಮ ಪಕ್ಷದ ಅಭ್ಯರ್ಥಿ ಕೂಡ ಪ್ರಚಾರ ಮಾಡ್ತಾರೆ. ಇದೇ ನಮ್ಮ ಯುಗಾದಿ ಹಬ್ಬ, ಆ್ಯಕ್ಚುಲಿ ಪ್ರಜಾಪಕ್ಷ ಹಬ್ಬ ಇದು. ಒಂದು ಒಳ್ಳೆ ಸಂದೇಶ ಇಟ್ಕೊಂಡು ಈ ಪಕ್ಷ ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ಇಲ್ಲಿ ಕ್ಯಾಶ್ನ ಅವಾಯ್ಡ್ ಮಾಡಿದ್ದೀವಿ, ಹೆಸರು ಅವಾಯ್ಡ್ ಮಾಡಿದ್ದೀವಿ, ಓಲ್ಬಲ ಅವಾಯ್ಡ್ ಮಾಡಿದ್ದೀವಿ, ಜಾತಿ ಧರ್ಮದ ಬಗ್ಗೆ ಮಾತಾಡೋದು ಅವಾಯ್ಡ್ ಮಾಡಿದ್ದೀವಿ, ಆಮೇಲೆ ಬೇರೆ ಪಕ್ಷಗಳ ಬಗ್ಗೆ ಕಮೆಂಟ್ ಮಾಡೋದು ಅವಾಯ್ಡ್ ಮಾಡಿದ್ದೀವಿ. ನಾವು ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ, ಯಾಕಂದರೆ ನಾವೇನು ಮಾಡ್ತೀವಿ ಅನ್ನೋದು ಹೇಳೋದು ಭಾಳ ಮುಖ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಬಂದು ನಿಂತಾಗ ಇಲ್ಲಿ ನಾವು ಅವ್ರು ಸರಿ ಮಾಡಿಲ್ಲ ಅಂತಂದರೆ ನಾನೇನು ಮಾಡ್ತೀನಿ ಅನ್ನೋದು ಭಾಳ ಮುಖ್ಯ. ಸೊ ಅದನ್ನು ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ ರಾಜಕೀಯ ಸ್ಥಿತಿ, ಹಣ ಏನೋ ಹೆಚ್ಚು ಹೆಚ್ಚು ಖರ್ಚು ಮಾಡೋದ್ರಿಂದ ಏನಾಗ್ತಿದೆ ಅಂದರೆ ಏನೋ ತುಂಬ ಹಣವಂತರು ಇಲ್ಲಿ ಬರೋ ಥರ ಆಗಿದೆ. ಹಣ ಖರ್ಚು ಮಾಡಿದವರು ನಿಮ್ಮ ಸಂಬಳ ಕೆಲಸ ಮಾಡಿ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗಿದೆ. ಸೊ ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಯುವಕರುಗಳನ್ನ ಯಾರಿಗೆ ಈ ಒಂದು ಕಾನ್ಸೆಪ್ಟಲ್ಲಿ ನಂಬಿಕೆ ಇದೆಯೋ ಅಂಥವ್ರನ್ನ ಕರೆದು ಅವ್ರನ್ನೇ ಎಲೆಕ್ಷನ್ ನಡೆಸ್ತಾ ಇದ್ದೀವಿ. ಒಂದು ಒಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ದೀವಿ, ಇದೇ ಥರ ವರ್ಕ್ ಮಾಡಬೇಕು ಅಂತ. ಹೇಗೆ ಟ್ರಾನ್ಸ್ಪರೆಂಟಾಗಿ ಜನಕ್ಕೆ ರಿಪೋರ್ಟ್ ಕೊಡಬೇಕು, ನೀವು ಜನ ನಿಮ್ಮನ್ನು ರಿಜೆಕ್ಟು ಮಾಡುವಂಥ ಒಂದು ಇದಿದೆ ಇಲ್ಲಿ. ಜನ ನೀವು ಕರೆಕ್ಟ್ ಕೆಲಸ ಮಾಡ್ತೀರಾ, ನೀವು ಅದಕ್ಕೆ ಡಿಸೈನ್ ಮಾಡಿ ಹೋಗೋದಕ್ಕೂ ರೆಡಿ ಇರಬೇಕು ಅಂತ ಬರೆಸ್ಕೊಂಡು ಇದ್ದೀವಿ. ಸೊ ಈ ಥರ ಒಂದು ಸಂಪೂರ್ಣ ಬದಲಾವಣೆ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ರೀಲ್ನಲ್ಲಿ ಸ್ಕ್ರಿಪ್ಟೆಡ್ ರಾಜಕಾರಣ, ರಿಯಲ್ ರಾಜಕಾರಣ ಏನಿಲ್ಲ ಸರ್, ಎರಡೂ ಒಂದೇ. ಅದು ರಿಯಲಲ್ಲಿ ಇನ್ನೂ ಎಕ್ಸಾಗರೇಟ್ ಮಾಡಿರ್ತಾರೆ, ರಿಯಲಲ್ಲಿ ಇನ್ನೂ ಎಕ್ಸಾಗರೇಷನ್ ಇರ್ಬೋದು ಗೊತ್ತಿಲ್ಲ. ಸೊ ನಾನು ರಾಜಕೀಯದ ಬಗ್ಗೆ ಮಾತಾಡಲ್ಲ ಸರ್, ಯಾಕಂದರೆ ರಾಜಕೀಯ ಎಲ್ಲರಿಗೂ ಗೊತ್ತಿದೆ. ನಾನು ಮತ್ತೆ ಅದ್ರ ಬಗ್ಗೆ ಮಾತಾಡಿ ಪ್ರಯತ್ನ ಅಲ್ಲ, ನಾನು ಈ ವ್ಯವಸ್ಥೆ ಬಗ್ಗೆ ಹೇಳ್ತೀನಿ. ಇದು ಒಂದು ಸಂಪೂರ್ಣ ಬದಲಾವಣೆಯ ಒಂದು ಪ್ರಯತ್ನ ಇದೆ. ಸೊ ನೀವು ಅಧಿಕಾರ ಕೈಲಿಟ್ಕೊಳ್ಳಿ, ನೀವು ಹೇಳ್ದಂಗೆ ಕೇಳೋವಂಥ ಒಂದು ಪಕ್ಷ ನಿಮ್ಮದಾಗಿರಿ, ಒಂದು ಬಲವಾದ ಪ್ರಾದೇಶಿಕ ಪಕ್ಷ ನಿಮ್ಮ ಕೈಲಿಟ್ಕೊಳ್ಳಿ. ಸೊ ನೀವು ಹೇಳ್ದಂಗೆ ಕೇಳೋದಕ್ಕೆ ನಾನು ಜವಾಬ್ದಾರಿಯಾಗಿರ್ತೀನಿ. ನಾನು ಅದನ್ನು ನನ್ನ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಯಾವುದೇ ನಿರ್ಧಾರ ಕೂಡ ನಿಮ್ಮನ್ನು ಕೇಳದೆ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಸರಿ, ಇವತ್ತಿನ ರಾಜಕಾರಣದ ಪರಿಸ್ಥಿತಿ ಉತ್ತಮ ಪ್ರಜಾಪತಿ ಯಾವುದಕ್ಕಾಗಿ ನಿಮಗೆ ಬೆಂಬಲಿಸ್ತಾರೆ? ಇಲ್ಲ ಸರಿ, ಸತ್ಯ ಅಂದರೆ ಬೆಂಬಲಿಸ್ತಾರೆ. ಕರೆಕ್ಟಾಗಿ ಕರೆಕ್ಟ್ ಇದು ಸತ್ಯ ಅನಿಸಿದ್ರೆ ಖಂಡಿತ ಬೆಂಬಲಿಸ್ತಾರೆ ಸರ್. ಜನ ವಿಚಾರವಂತರಿದ್ದಾರೆ, ಜನಕ್ಕೆ ತುಂಬ ತಿಳುವಳಿಕೆ ಇದೆ, ನಮಗೆ ಸಜೆಸ್ಟ್ ಮಾಡ್ತಾರೆ ತುಂಬ ಸತಿ ಅವರು, ನಾವು ಅದನ್ನು ಕೇಳ್ತಾ ಇರ್ತೀವಿ. ಸೊ ಎಲ್ಲರ ಸಜೆಷನಲ್ಲೇ ಇದನ್ನು ಮಾಡ್ತಾ ಇರೋದು ಸರ್. ಇದು ನನ್ನೊಬ್ಬನ ನಿರ್ಧಾರ ಅಲ್ಲ, ಇದು ಸಂವಿಧಾನ ಇರೋದು ಹಿಂಗೆ, ಇದು ಎಲ್ಲ ಜನಗಳಿಗೆ ಬೇಕಾಗಿರೋದು ಇದು. ಸೊ ಎಲ್ಲರ ಅಭಿಪ್ರಾಯನ ತಗೊಂಡೇ ನಾವು ಮುಂದೆ ಹೋಗ್ತಾ ಇದ್ದೀವಿ ಸರ್. ನನ್ನದು ಅಂತ ಏನಿಲ್ಲ ಸರ್. ಸರ್, ನಿಮ್ಮ ಅಭ್ಯರ್ಥಿಗಳಾಗಿದೆ ಮತ್ತು ಅವ್ರಿಗೆ ಸಂಬಳ ತೊಗೊಂಡು ಕೆಲಸ ಮಾಡೋಣ ಆಯಿತು, ಅಕಸ್ಮಾತ್ ನಿಮ್ಮ ವೆಂಗಲಲ್ಲಿ ಏನಾದರೂ ಆ ಥರದ್ದು ಕಾಣಿಸ್ತೀವಿ? ಇಲ್ಲ ಸರ್, ಅದೇ ಹೇಳಿದ್ದೀವಿ ನಾವು ಮರ್ಸಿಲೆಸ್ ಆಗಿ ಹೇಳಿದ್ದೀವಿ. ನೀವು ಖಂಡಿತ ನಿಮ್ಮನ್ನು ತೆಗೆದಾಕ್ತೀವಿ, ನಿಮ್ದು ರೆಡಿ ಇರಬೇಕು, ಇಲ್ಲ ನಾನು ನಿಮ್ಮ ಮನೆ ಬಂದು ಮತ್ತೆ ಕೂತೀನಿ ಅಂತ ಹೇಳಿದ್ದೀನಿ. ಅವಾಗ ಬೇರೆ ಥರ ಹೋರಾಟ ಆಗಲಿ ಸರ್. ನೀನು ಹೇಳಿ ಹೋರಾಟ ನಾವು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತಲ್ಲ, ನೀವು ಈ ಕೆಲಸ ಮಾಡ್ತಿಲ್ಲ ಅಂತ ನಾನು ಬಂದು ಕೂತ್ಕೊಳ್ತೀನಿ. ಯಾಕಂದ್ರೆ ಇವ್ರು ಇನ್ವೆಸ್ಟ್ ಮಾಡಿರಲ್ಲ, ಇವ್ರು ಬೇರೆ ಏನೂ ಮಾಡಿರಲ್ಲ, ಜನ ಬೆಂಬಲಿಸಿದ್ದಾರೆ ಇವ್ರಿಗೆ, ಜನ ಒಂದು ಪ್ರೀತಿಯಿಂದ ಒಂದು ಬದಲಾವಣೆಗೋಸ್ಕರ ಬೆಂಬಲಿಸಿದ್ದಾರೆ. ಇವ್ರು ತಪ್ಪು ಮಾಡೋಂಗೆ ಇಲ್ಲ ಸರ್. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಸರ್, ಇವ್ರಿಗೆ ಈ ಸಂಬಳವೇ ತುಂಬ ದೊಡ್ಡ ವಿಷಯ ಸರ್. ಸೊ ಅದರಿಂದ ಇಲ್ಲಿ ತಪ್ಪೇ ಇಲ್ಲ. ಇವರೇ ಅದೇ ಒಂದು 10 ಕೋಟಿ ಇನ್ವೆಸ್ಟ್ ಮಾಡಿ ಇಲ್ಲಿ ಬಂದಿದೆ ಅಂತಿದ್ರೆ ನನಗೆ ಕೇಳಕ್ಕೆ ರೈಟ್ ಸೇರ್ತಿರಲಿಲ್ಲ ಸರ್ ಇವ್ರನ್ನ ಅಲ್ವಾ? ಸರ್, ನಾನು ದುಡ್ಡು ಖರ್ಚು ಮಾಡಿದ್ದೀನಿ ಸರ್, ನನ್ನ ಜನ ನಂಗೆ ಸಪೋರ್ಟ್ ಮಾಡಿದ್ದಾರೆ, ನೀವು ಯಾರು ಸರ್ ಕೇಳಕ್ಕೆ ಅಂತ ಹೇಳಿದರು. ನಾನು ಫಸ್ಟೇ ಹೇಳಿದ್ದೀನಿ, ಒಂದು ಪ್ರೊಸೀಜರಲ್ಲಿ ಹೋಗ್ತಾ ಇದ್ದೀನಿ ನಾವು, ಎಲ್ಲ ಇದನ್ನೇ ಫಾಲೋ ಮಾಡಬೇಕು.
ಒಂದು ಡಿಸಿಪ್ಲಿನ್ಡ್ ಆಗಿ ಹೋಗ್ಬೇಕು ನಾವು, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀವು ಜವಾಬ್ದಾರರು ಆಗ್ತೀರಾ, ಈ ಕೆಲಸ ಮಾಡೋಕ್ಕೆ ಅರ್ಹತೆ ಇದ್ರೆ ಮಾತ್ರ ಇಲ್ಲಿ ಬನ್ನಿ ಅಂತಲೇ ಕರೆದು ಇಲ್ಲಿ ಕೊಟ್ಟಿರೋದು ಸರ್. ಸರ್, ಈ ಚಿತ್ರರಂಗದಲ್ಲಿ ಇನ್ಯಾವುದಾದ್ರೂ ನಟರು ನಿಮ್ಮ ಜೊತೆ ಗುರುತಿಸ್ಕೊಳ್ಳಿ? ಇಲ್ಲ ಸರ್, ತುಂಬ ಜನ ಇವಾಗ ಯಶ್ ನಮ್ಗೆ ಸಪೋರ್ಟ್ ಮಾಡಿದ್ರು, ಪ್ರೇಮ್ ನಮ್ಗೆ ಸಪೋರ್ಟ್ ಮಾಡಿದ್ರು, ತುಂಬ ಜನ ಆ ಥರದ್ದು ಸಪೋರ್ಟ್ ಮಾಡಿದ್ದಾರೆ. ಕಿಶೋರ್ ಅವ್ರು ನಮ್ಮ ಬಗ್ಗೆ ತುಂಬ ಮಾತಾಡಿದ್ದಾರೆ, ವಿಡಿಯೋಗಳೆಲ್ಲ ಮಾಡಿದ್ದಾರೆ. ಆಮೇಲೆ ಶಿವಣ್ಣ ಅವ್ರು ಡೈರೆಕ್ಟಾಗೆ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಆ ಥರ ಯಾರಿಗೆ ಸರಿ ಅನ್ಸುತ್ತೋ ಅವ್ರು ಸಪೋರ್ಟ್ ಮಾಡ್ತಾರೆ ಸರ್. ಸರ್, ಅದು ಅದು ಮುಖ್ಯ ಅಲ್ಲ ಸರ್, ಅವರು ಕೂಡ ಇವಾಗ ಏನಾಗ್ತಾರೆ, ಒಂದು ಒಂದು ಈ ಏನು ಒಂದು ಪಾಲಿಟಿಕ್ಸು, ಒಂದು ಚುನಾವಣೆ ಅಂತ ಬಂದಾಗ ಅವರು ಕೂಡ ಒಬ್ಬ ಸಾಮಾನ್ಯ ಪ್ರಜೆ ಆಗ್ತಾರೆ ಸರ್. ಅವ್ರು ಸ್ಟಾರ್ ಆಗಲ್ಲ ಇಲ್ಲಿ, ಅವ್ರು ಸಿನಿಮಾದಲ್ಲಿ ಸ್ಟಾರ್ ಅಷ್ಟೇ. ಇಲ್ಲಿ ಬಂದಾಗ ಒಬ್ಬ ಪ್ರಜೆಯಾಗಿ ಅವ್ರನ್ನ ಸಪೋರ್ಟ್ ಮಾಡಿದ್ದಾರೆ ಸರ್. ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸ್ಪರ್ಧೆ ಇದೆ. ಹೌದು ಸರ್, ನನಗೆ ಈ ಕೆಲಸಗಳೆಲ್ಲ ತುಂಬ ಇರೋದ್ರಿಂದ ನಾನು ಸ್ಪರ್ಧೆ ಮಾಡ್ತೀನಿ. ನೆಕ್ಸ್ಟ್ ವಿಧಾನಸಭಾ ಇದರಲ್ಲಿ ಸ್ಪರ್ಧೆ ಮಾಡೋಣ ಅನ್ಕೊಂಡಿದ್ದೀನಿ. ನೋಡೋಣ ಸರ್. ಒಟ್ಟಾರೆ ಉತ್ತಮ ಪ್ರಜಾಕೀಯ ಪಕ್ಷದ ಪ್ರತಿಯೊಬ್ಬ ಅಭ್ಯರ್ಥಿ ಯಾವ ಉದ್ದೇಶದಿಂದ ಮಾತಾಡ್ತಾರೆ, ನೀವು ಅವ್ರಿಗೇನು ಹೇಳ್ತೀರಿ ಈ ಚುನಾವಣೆ? ಇಲ್ಲ ಸರ್, ನಾನು ಅದೇ ಹೇಳ್ತಿರೋದು, ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರಜೆಗಳು ಪ್ರಭುಗಳು. ನೀವು ಮತ್ತೆ ರಾಜರ ಹತ್ರ ಹೋಗಬೇಡಿ, ಪ್ರಜೆಗಳನ್ನ ಸೆಲೆಕ್ಟ್ ಮಾಡಿ, ಕಾರ್ಮಿಕರನ್ನ ಸೆಲೆಕ್ಟ್ ಮಾಡಿ, ನೀವು ಹೇಳ್ದಂತ ಹೇಳೋ ಅಂತ ಕೆಲಸಗಾರನ ಇಟ್ಕೊಳ್ಳಿ. ನಿಮ್ಗೇನು ಬೇಕೋ ಆ ಕೆಲಸ ನೀವು ಮಾಡ್ಕೊಳ್ಳಿ. ಇದು ನಿಜವಾದ ಪ್ರಜಾಪ್ರಭುತ್ವ. 5 ವರ್ಷ ಆ ಪ್ರಭುತ್ವ ನೀವೇ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದು ಮಾಡಿದ್ದೆ. ನಿಜವಾದ ಪ್ರಜೆಗಳೇ ಪ್ರಭುಗಳು. ನೀವು ಮತ ಹಾಕೋದ್ರು ಕೂಡ ಅವರು ನಿಮ್ಮ ಸೇವಕರಾಗಿ ಕೆಲಸ ಮಾಡುವಂಥವ್ರನ್ನ ಕೆಲ್ಸ್ಕೊಳ್ಬೇಕಾದದ್ದು ನಿಮ್ಮ ಧರ್ಮ ಅನ್ನೋದ್ರದ್ದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ರಾಮನಗರದಿಂದ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣೆ ದಿನದಿಂದ ದಿನಕ್ಕೆ ಕಾವು ರಂಗೇರ್ತಾ ಇರುವಂಥದ್ದು ಏನು ಇವತ್ತು ಆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಜುನಾಥ್ ಪರವಾಗಿ ಪಕ್ಷದ ಸಂಸ್ಥಾಪಕರಾಗಿರತಕ್ಕಂಥ ಉಪೇಂದ್ರರವರು ಏನು ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಉಪೇಂದ್ರರವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ತಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಇಲ್ಲ ಸರ್. ಆ್ಯಕ್ಚುಲಿ ಏನು ನಾವು ಹೇಳ್ತಾ ಇರೋದೆ ಅದು ಏನಂದರೆ, ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಯಲ್ಲಿ ರಾಜ ಅನ್ನೋದು ಯಾಕೆ ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ. ಏನು ಬರೀ ಹಣಬಲ, ತೋಳ್ಬಲ, ಹೆಸರಿನ ಬಲ ಅದ್ರ ಮೇಲೆ ಗೆಲ್ತಾ ಇದ್ದಾರೆ. ಸೊ ಒಂದ್ಸತಿ ಆ ಥರ ಗೆದ್ದ ಮೇಲೆ ನೀವು 5 ವರ್ಷ ನಿಮ್ಗೆ ವಾಯ್ಸ್ ಇರಲ್ಲ, ಇನ್ನೇನಾದರೂ ಹೋರಾಟ ಮಾಡ್ಬೋದು, ಅದು ಬೇಡ ಇದು ಬೇಡ ಅಂತೇಳಿ ನಿಮ್ಮ ಕೆಲಸ ಕಾರ್ಯ ಬಿಟ್ಕೊಂಡು. ಸೊ ಆ ವ್ಯವಸ್ಥೆನ ಕಂಪ್ಲೀಟ್ ಬದಲಾವಣೆ ಮಾಡಿ ನಾರ್ಮಲ್ಲಿ ಜನಗಳಿಂದ ಸಾಮಾನ್ಯರು ಬರೋವಂಥವ್ರು ಅಂಥವ್ರ ಬಗ್ಗೆ ವೇದಿಕೆ ಇದು. ಇವರು ಸಂಬಳಕ್ಕೋಸ್ಕರ ಕೆಲಸ ಮಾಡುವಂಥ ಕಾರ್ಮಿಕರ ವ್ಯವಸ್ಥೆ ಇದು. ಇವರು ನಿಮಗೆ ರಿಪೋರ್ಟಿಂಗ್ ಕೊಟ್ಕೊಂಡು, ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ಜೊತೆ ಸಂಪರ್ಕ ಇಟ್ಕೊಂಡು, ನಿಮ್ಗೆ ಏನು ಬೇಕು ಅಂತ ತಿಳ್ಕೊಂಡು ಅದನ್ನು ಅಧಿಕಾರಿ ವರ್ಗದ ಹತ್ರ ಇಟ್ಕೊಂಡು ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಿ ನಿಮ್ಗೆ ವರದಿ ಒಪ್ಪಿಸುವಂಥ ಒಂದು ಸಿಸ್ಟಮ್ ಇದು. ಸೊ ಇದೊಂದು ಸಂಪೂರ್ಣ ಬದಲಾವಣೆಯ ಪ್ರಯತ್ನ. ಈ ಬದಲಾವಣೆ ಆಗಬೇಕಾಗಿರೋದು ಚುನಾವಣೆ ಒಂದು ದಿನದಲ್ಲಿ. ಇಲ್ಲಿ ಒಂದು ದಿನ ನೀವು ಮನಸ್ಸು ಮಾಡಿದ್ರೆ ಕಂಪ್ಲೀಟ್ 5 ವರ್ಷ ಬದಲಾವಣೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಚುನಾವಣೆ ಟೈಮಲ್ಲಿ ಬಂದು ಇದನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ಬದಲಾವಣೆ ಮಾಡಿ. ನಿಮ್ಮ ಒಂದು ಪಾಸಿಟಿವ್ ಅಪ್ರೋಚು, ನೀವೊಬ್ಬರು ಬದಲಾದರೆ ಎಲ್ಲವೂ ಬದಲಾಗದೆ ನೀವು ಅದು ಜನ ಬದಲು ಮಾಡ್ಬೋದು. ಖಂಡಿತ ಇವಾಗಿರೋ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಖಂಡಿತ ಒಂದು ಆಲ್ಟರ್ನೇಟಿವ್ ನೋಡಿ. ಯಾಕಂದರೆ ಎಲ್ಲ ಕಡೆ ಇನ್ನೋವೇಷನ್ಗಳಾಗಿದೆ, ಟೆಕ್ನಾಲಜಿ ಇನ್ನೋವೇಷನ್ಗಳಾಗಿದೆ. ಇವತ್ತು ಏನು ರೋಬೋಟಿಕ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಆ ಲೆವೆಲ್ಗೆ ಸೈನ್ಸ್ ಮುಂದುವರಿತಾ ಇದೆ. ಇವತ್ತು ಮೊಬೈಲೇ ಒಂದು ನ್ಯೂಸ್ ಪೇಪರ್ ಆಗಿದೆ, ಒಂದು ಟಿವಿ ಚಾನಲ್ ಆಗಿದೆ, ಏನು ಇಂಟರ್ನೆಟ್ ಅನ್ನೋದು ಅಮೇರಿಕಾ ನಡೀತಿರೋದು. ಇಲ್ಲಿ ನೋಡಿ ಇಷ್ಟೆಲ್ಲ ಇನ್ನೋವೇಷನ್ ಆಗಿದೆ. ಪಾಲಿಟಿಕ್ಸ್ ಇನ್ನೂ ಅದೇ ಥರ ಇಟ್ಕೊಂಡಿರೋ ತಪ್ಪಲ್ಲ, ಅದರಲ್ಲೂ ಇನ್ನೋವೇಷನ್ಗಳಾಗಬೇಕು, ಅದರಲ್ಲೂ ಬೇರೆ ಬೇರೆ ಥರ ಒಂದು ಡೆವಲಪ್ಮೆಂಟ್ಗಳಾಗಬೇಕು. ಸೊ ಅದರಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಬರಬೇಕು. ಒಂದು ಕಾಗದ ಇಟ್ಕೊಂಡು ಮಾತಾಡೋವಂಥದ್ದು ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಒಂದು PPT ಪ್ರೆಸೆಂಟೇಷನ್ ಮಾಡುವಂಥದ್ದು ಒಂದು ಇದು ಸ್ಟಾರ್ಟ್ ಆಗಬೇಕು. ಒಂದು ಡೈರೆಕ್ಟ್ ಜನಕ್ಕೆ ಅದರೆಲ್ಲ ವಿಷುವಲಿ ತೋರಿಸುವಂಥ ಒಂದು ವ್ಯವಸ್ಥೆಗಳು ಬರಬೇಕು. ವರ್ಕಿಂಗ್ ಸ್ಪಾಟ್ಗೆ ಹೋಗಿ ಡೈರೆಕ್ಟ್ ಲೈವ್ ಮಾಡಿ ತೋರಿಸುವಂಥ ವ್ಯವಸ್ಥೆ ಬರಬೇಕು, ಜನ ಡೈರೆಕ್ಟಾಗಿ ಕನೆಕ್ಟ್ ಆಗಬೇಕು. ಸೊ ಈ ಥರದ್ದೊಂದು ಈಗಿರೋ ಟೆಕ್ನಾಲಜಿಗೆ 100% ಟ್ರಾನ್ಸ್ಪರೆನ್ಸಿ ತಂದು ನಿಮ್ಮ ಹಣನ ನಿಮಗೆ ಸಂಪೂರ್ಣವಾಗಿ ಹಿಂತಿರುಗಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಂಥ ಒಂದು ವ್ಯವಸ್ಥೆ ಬರಬೇಕು ಖಂಡಿತ. ಅದಕ್ಕೋಸ್ಕರ ಈ ಒಂದು ಪ್ರಜಾಕೀಯ ರಾಜಕೀಯ ಬೇಡ, ಪ್ರಜಾಕೀಯ ಬೇಕು ಅಂತ ಒಂದು ಪಕ್ಷ ಮಾಡಿರೋದು. ಸೊ ಆ ಥರ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ದೀವಿ, ಅವರು ಆ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ ಅವ್ರು ಅಕಸ್ಮಾತ್ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಅವ್ರನ್ನ ರಿಜೆಕ್ಟ್ ಮಾಡೋದು ನಿಮ್ಮ ಕೇಳಿರುತ್ತೆ. ನೀವು ಯಾವಾಗ ರಿಜೆಕ್ಟ್ ಮಾಡ್ತೀರಿ ನಾವು ಪಕ್ಷದಿಂದ ಕಿತ್ತಾಕ್ತೀವಿ ಅವ್ರನ್ನ. ಅವರು ಕೂಡ ನಾವು ಯಾವಾಗ ಜನ ರಿಜೆಕ್ಟ್ ಮಾಡ್ತೀವಿ ಒಂದು ಡಿಸೈನ್ ಮಾಡಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಅವ್ರು ಬದಲಾಗ್ಬೋದು, ಬಟ್ ಅದಕ್ಕೋಸ್ಕರ ನಾನು ಜವಾಬ್ದಾರಿ ತೊಗೊತೀನಿ, ನಾನು ಮತ್ತೆ ಹೋರಾಟ ಮುಂದುವರ್ತೀನಿ. ಸೊ ಜನ ಒಪ್ಪಲಿಲ್ಲ ಅಂದರೆ ಅವ್ರ ಕೆಲಸ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಓ ಮತ್ತೊಂದು ಎಲೆಕ್ಷನ್ ಬಂದರೆ ನಿಮ್ಮ ಮೇಲೆ ಹೊರೆ ಆಗುತ್ತೆ ಅಂದ್ಕೊಬೇಡಿ. ಆ್ಯಕ್ಚುಲಿ ಯಾರ ಮೇಲೂ ಹೊರೆ ಆಗ್ತಿಲ್ಲ, ಎಲೆಕ್ಷನ್ ಖರ್ಚುಗಳು ತುಂಬ ಕಡಿಮೆನೇ. ಬಟ್ ಆ ಎಲೆಕ್ಷನ್ಗೋಸ್ಕರ ಬೇರೆಯವ್ರು ಮಾಡ್ತಿರೋ ಖರ್ಚು ಕೋಟ್ಯಾಂತರ ರೂಪಾಯಿ ಇದೆ. ಆ ಸಿಸ್ಟಮ್ನೇ ಬದಲಾವಣೆ ಆಗುತ್ತಾ ಅಂದರೆ ಒಂದು ರೀ ಎಲೆಕ್ಷನ್ ಆದ್ರ ಮೇಲೆ ಕೂಡ ಸಿಸ್ಟಮ್ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾವು ರೆಡಿ ಇದ್ದೀವಿ. ಮತದಾನ ಮಾಡೋದಿಲ್ಲ ಮಾತ್ರ ಮತದಾರ ರಾಜಕೀಯ ಇನ್ನು ಮತ್ತು 5 ವರ್ಷದಿಂದ ಪ್ರತಿದಿನ ಅಥವಾ ಭಿಕ್ಷುಕನಂತೆ ಬದುಕ್ತಾನೆ, ನಿಮ್ಮ ಕಾನ್ಸೆಪ್ಟ್ ಆ ಮತದಾರ ಒಪ್ಕೊಳ್ತಾನೆ? ಖಂಡಿತ ಸರ್. ಆ್ಯಕ್ಚುಲಿ ಇನ್ನೊಂದು ಟ್ರಾಜಿಡಿ ಹೇಳ್ತೀನಿ ನಿಮಗೆ. ಇವಾಗ ಒಂದು ದಿನವೂ ರಾಜೀನಾಮೆ ಬಿಡ್ತಾ ಇಲ್ಲ. ಈಗ ಆ ಒಂದು ದಿನ ಪ್ರಜಾಪ್ರಭುತ್ವದ ಎಲೆಕ್ಷನ್ ದಿನ ಕೈ ಓಟ ಹತ್ರ ಮಾಡಿಬಿಟ್ಟಿದ್ದಾರೆ.
ಜನ ದುಡ್ಡು ಕೊಡಿ ನಾವು ಓಟ್ ಹಾಕ್ತೀವಿ ನಾವು ಪರಿಸ್ಥಿತಿಗೆ ನಾವು ತಂದುಬಿಟ್ಟಿದ್ದೀವಿ ಅಂದರೆ ಎಂಥ ಟ್ರಾಜಡಿ ಇರ್ಬೋದು ನಮ್ಮ ದೇಶದಲ್ಲಿ 72 ವರ್ಷದ ರಾಜಕೀಯ ಕೊಟ್ಟಿರುವಂಥ ನಮ್ಮ ಬಳುವಳಿ ಇದು. ಸೊ ಇದು ಕಂಪ್ಲೀಟ್ ಬದಲಾವಣೆ ಆಗುತ್ತೆ. ಒಂದು ಸತಿ ಡಿಸೈಡ್ ಮಾಡಿ ನೀವು, ನಿಮ್ಮ ಓಟಿನ ಬೆಲೆ 2,000 1,000 5,000 ಅಲ್ಲ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅದರ ಬೆಲೆ. ಸೊ ಅದು ನಿಮಗೆ ನೇರವಾಗಿ ಬಂದು ತಲುಪುತ್ತೆ. ಬದಲಾವಣೆ ದಯವಿಟ್ಟು ಸಿದ್ಧರಾಗಿ ಚೇಂಜ್ ಮಾಡಿ. ಜನಗಳು ಖಂಡಿತ ಸರ್, ಆ ಒಂದು ನಂಬಿಕೆಲೇ ಹೊರಟಿರೋದು. ಇವತ್ತಲ್ಲ ನಾಳೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೋಪ್ ಇದು, ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ. ಅವ್ರಿಗೆ ಸತ್ಯ ಅಂತ ಅನ್ಸಿದ್ರೆ ಖಂಡಿತ ಒಂದು ಬದಲಾವಣೆಗೆ ಬೆಂಬಲ ಕೊಟ್ಟೆ ಕೊಡ್ತಾರೆ ಸರ್. ನನ್ನ ಪ್ರಕಾರ ಕರ್ನಾಟಕದಿಂದ ಇಡೀ ಇಂಡಿಯಾ ಬದಲಾವಣೆ ಆಗುತ್ತೆ ಸರ್, ಇದು ನನಗೆ ಅಷ್ಟು ನಂಬಿಕೆ ಇದೆ. ಕರ್ನಾಟಕದ ಜನ ಇಡೀ ಇಂಡಿಯಾಗೆ ತೋರಿಸ್ಕೊಡ್ತಾರೆ. ಚುನಾವಣೆ ಅಂದ್ರೆ ಇದೇ ಅಲ್ಲ, ಯಾಕಂದ್ರೆ ಇಲ್ಲಿ ತುಂಬ ವಿಚಾರವಂತರು, ಬುದ್ಧಿವಂತರು, ತುಂಬ ತುಂಬ ನಾಲೆಡ್ಜ್ ಇರೋರಿದ್ದಾರೆ. ಅವರು ಒಬ್ಬರಿಂದ 10 ಜನ ಕೇಳಿ ಇದು ಒಂದು ದೊಡ್ಡ ಬದಲಾವಣೆ, ಕ್ರಾಂತಿ ಆಗುತ್ತೆ ಸರ್. ಇಡೀ ಇಂಡಿಯಾದಲ್ಲೇ ಈ ಪಾರ್ಟಿ ಫಂಡ್ಗಳು, ರ್ಯಾಲಿಗಳು, ಅನ್ನೆಸರಿ ಖರ್ಚುಗಳೆಲ್ಲ ಹೋಗಿ ಆ ಹಣ ಎಲ್ಲ ಜನಕ್ಕೆ ಸದ್ವಿಯೋಗ ಆಗೋ ಥರ, ಒಂದು ಸ್ಕೂಲ್ ಇರ್ಬೋದು, ಒಂದು ಹಾಸ್ಪಿಟಲ್ ಫೆಸಿಲಿಟಿ ಇರ್ಬೋದು, ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಈ ಥರದ್ದೆಲ್ಲ ಬೆಳವಣಿಗೆಗಳು ಆಗುತ್ತೆ ಸರ್, ಖಂಡಿತ ಆಗುತ್ತೆ. ನಿಮ್ಮ ಸಿನಿಮಾ ರಾಜಕೀಯ ಈಗಿನ ರಾಜಕೀಯ ಏನು ವ್ಯತ್ಯಾಸ? ಇಲ್ಲ ಸರ್, ಸಿನಿಮಾ ಅದು ಸಿನಿಮಾ ಗೊತ್ತ, ಅದು ರೀಲ್, ಇದು ರಿಯಲ್. ಖಂಡಿತ ಕೆಲವರು ಪ್ರಯೋಗಾತ್ಮಕ ಚಲನಚಿತ್ರಗಳ ಮೂಲಕ ಜನರಿಗೆ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ. ಈಗಿನ ರಾಜಕೀಯನೇ ಬೇರೆ ಇದೆ. ಇಲ್ಲ ಸರ್, ಆ್ಯಕ್ಚುಲಿ ಅದೇ ಹೇಳಿದ್ದು, ಇಲ್ಲಿ ಇದೊಂದು ಡೈರೆಕ್ಟ್ ಪ್ರಯತ್ನ ಇದು ಖಂಡಿತ. ಯಾಕಂದರೆ ಸಿನಿಮಾ ನೋಡಿ ಖುಷಿ ಪಟ್ಟು ಸಂತೋಷ ಪಟ್ಟು ಕ್ಲಾಪ್ಸ್ ಹೊಡೆದು ಹೋಗ್ತಾರೆ, ಮನಸ್ಸಲ್ಲಿ ಒಂದಷ್ಟು ದಿನ ಇರುತ್ತೆ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇದು ನೇರವಾಗಿ ನಿಮಗೆ ಅವಕಾಶ, ನೀವೇ ಹೀರೋಗಳಿಲ್ಲಿ, ಯಾಕಂದ್ರೆ ರಿಯಲ್ ಇದು. ಇಲ್ಲಿ ಯಾರು ಹೀರೋ ಇಲ್ಲ, ಯಾರು ಡೈರೆಕ್ಟರ್, ನಿಮ್ಗೆ ನೀವೇ ಹೀರೋ, ನಿಮ್ಗೆ ನೀವೇ ಡೈರೆಕ್ಟ್ರು. ದಯವಿಟ್ಟು ಈ ಒಂದು ಬದಲಾವಣೆ ತನ್ನಿ ಅಂತ ಕೇಳ್ಬೋದು ಸರ್. ಕೆಲವರು ಸ್ಟಾರ್ಗಳು ಮತ್ತು ಕೆಲವರು ಏನು ನಟರು ಇರ್ಬೋದು, ಎಲ್ಲರೂ ಕೂಡ ಕೆಲವರನ್ನು ಪಕ್ಷಗಳಲ್ಲಿ ಗುರುತಿಸ್ಕೊಳ್ಳುವಂಥದ್ದು, ಆ ಪಕ್ಷಗಳಿಂದ ಟಿಕೆಟ್ ಪಡೆದು ಆನಂತರದಲ್ಲಿ ಗೆದ್ದು ಹೋಗುವಂಥದ್ದನ್ನ ಈಗಾಗಲೇ ಸಾಮಾನ್ಯವಾಗಿ ನೋಡಿರುವಂಥದ್ದು. ನೀವೇ ಒಂದು ಹೊಸದಾದಂಥ ಪಕ್ಷವನ್ನು ತಂದಿರುವಂಥದ್ದು, ನೀವೇ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸೇರ್ಬೋದಿಲ್ಲ? ಇಲ್ಲ ಸರ್, ಈ ಒಂದು ಸಂಪೂರ್ಣ ಬದಲಾವಣೆ ಸಾಧ್ಯ ಇಲ್ಲ ಅನ್ಸಿದ್ರ ಮೇಲೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಸರ್. ಯಾಕಂದರೆ ಇದು ತುಂಬ ಬದಲಾವಣೆಗಳು ಮಾಡಿಬಿಡೋದು ಸರ್. ಆ್ಯಕ್ಚುಲಿ ಇದೇನು ಆಗ್ಬಿಟ್ಟಿದೆ. ಇದು ಹೆಂಗೆ ಅಂದರೆ ನೋಡಿ ಸರ್, ಹೆಡ್ ಆ್ಯಕ್ಚುಲಿ ಹೆಡ್ ಅನ್ನೋದು ನಮ್ಮ ಅಡ್ಮಿನಿಸ್ಟ್ರೇಷನ್ ಗೌರ್ಮೆಂಟ್, ಇದು ಪರ್ಫೆಕ್ಟ್ ಇರಬೇಕು ಸರ್. ಇಡೀ ಬಾಡಿ ಕರೆಕ್ಟ್ ವರ್ಕ್ ಆಗಬೇಕಾಗಿದೆ. ನಮ್ಮ ಬದಲಾವಣೆ ಫಸ್ಟ್ ಇಲ್ಲಾಗಬೇಕಾಗಿದೆ, ಆಮೇಲೆ ಕಂಪ್ಲೀಟ್ ಇದು ಬದಲಾವಣೆ. ನಾವು ಇಲ್ಲಿ ಅಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಬದಲಾವಣೆಗೆ, ನಾವು ಇಲ್ಲೇ ಪ್ರಾಬ್ಲಮ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದ್ರೆ ಇಲ್ಲೇ ಚುನಾವಣೆ ಅನ್ನೋದೇ ಹಣ ಇಲ್ಲದೆ ಚುನಾವಣೆ ಆಗಲ್ಲ, ಜಾತಿ ಬಗ್ಗೆ ಮಾತಾಡದೆ ಚುನಾವಣೆ ಆಗಲ್ಲ, ಒಬ್ಬರನ್ನೊಬ್ಬರು ಬೈದೆ ಚುನಾವಣೆ ಆಗಲ್ಲ, ಇಲ್ಲ ಗೆಲ್ಲಕ್ಕಾಗಲ್ಲ, ಈ ಥರದ್ದೆಲ್ಲ ಹಲವಾರು ಮೈಂಡ್ ಸೆಟ್ ಇರೋದ್ರಿಂದ ಆ ಒಂದು ಸಣ್ಣ ಬದಲಾವಣೆ ಜನಗಳೇ ಮಾಡಬೇಕಾಗಿದೆ. ಇವಾಗ ಇಲ್ಲ, ಇದು ನಮ್ಗೆ ಬೇಕಾಗಿಲ್ಲ, ನಾವು ಸಾಮಾನ್ಯ ವ್ಯಕ್ತಿಗಳು ಇಟ್ಕೊತೀವಿ, ನಮ್ಗೆ ಆನ್ಸರಬಲ್ ಬೇಕು, ನನಗೆ ರಿಪೋರ್ಟ್ ಬೇಕು, ನನ್ನ ದುಡ್ಡು ನನಗೆ ವಾಪಸ್ ಬರಬೇಕು ಅನ್ನೋದು ಒಂದು ಜನಗಳಲ್ಲಿ ಬಂದುಬಿಟ್ರೆ ಈ ಬದಲಾವಣೆ ಆಗೋಗುತ್ತೆ ಸರ್. ನಿಮ್ಮ ಕಾನ್ಸೆಪ್ಟ್ಗಳನ್ನ ಈಗಿನ ರಾಜಕೀಯ ಪಕ್ಷಗಳಿಗೆ ಅವರ ಮುಖಂಡರುಗಳಿಗೆ ಹೇಳಿ ಅಲ್ಲೇ ಬದಲಾವಣೆ? ಇಲ್ಲ ಸರ್, ನಾನು ಹೇಳಿದ್ದೀನಿ ಖಂಡಿತ, ಅವರು ನಿಜ ಹೇಳ್ತಿದ್ದಾರೆ, ಅವರು ನನ್ನ ಒಂದು ಎಕ್ಸ್ಪೆರಿಮೆಂಟಾಗಿ ನೋಡ್ತಾ ಇದ್ದಾರೆ. ಇವಾಗ ಅವರು ತುಂಬ ಆಸೆ ಪಡ್ತಾ ಇದ್ದಾರೆ, ಇದಾಗಲಿ, ಇದಾಗ್ಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರನೇ ಡೈರೆಕ್ಟಾಗಿ ಬಂದು ಮಾತಾಡ್ತಾರೆ, ಇದಾಗ್ಬಿಟ್ರೆ ತುಂಬ ಅದ್ಭುತ ಆಗುತ್ತೆ ಅಂತ. ಯಾಕಂದರೆ ಎಲ್ರಿಗೂ ಇದೆ ಸರ್, ಒಂದು ಸಮಾಜ ಚೆನ್ನಾಗಿರಬೇಕು, ಒಂದು ಮನೆ ಕಟ್ಕೊಳ್ಳೋ ಕೂಡಲೇ ನಮ್ಮ ಜೀವನ ಮುಗಿದೋಗಿಲ್ಲ ಸರ್. ನಮ್ಮ ಸುತ್ತಮುತ್ತಲಿನ ಸಮಾಜ, ನಮ್ಮ ಸುತ್ತಮುತ್ತಲಿ ಇರೋರು ಸಂತೋಷವಾಗಿದ್ದರೇ ನಿಜವಾದ ಸಮಾಜ ಅಲ್ವಾ? ನೀವು ಸಂತೋಷವಾಗಿದ್ದು ನಿಮ್ಮ ಪಕ್ಕದ ಮನೆಯಲ್ಲಿ ಅಳ್ತಾ ಇದ್ರೆ ನಿಮ್ಮ ನೆಮ್ಮದಿಯಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ ಸರ್. ಆ ಥರ ಎಲ್ರಿಗೂ ಒಂದು ಒಳ್ಳೆ ಉದ್ದೇಶ ಇದೆ, ಬಟ್ ಇದು ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡೇ ಹೊರಡಬೇಕಿದೆ, ಖಂಡಿತ ಬದಲಾವಣೆ ಆಗುತ್ತೆ. ಇಲ್ಲ ಸರ್, ನೋಡಿ ಸರ್, ಇವರೇ ಸ್ಟಾರ್ ಪ್ರಚಾರಕರು, ಹಿಂದೆ ಇದಾರಲ್ಲ ಇವರೆಲ್ಲ ಸ್ಟಾರ್ ಪ್ರಚಾರಕರು. ಇಲ್ಲ ಸರ್, ನೀವು ನಮಗೆ ಸ್ಟಾರ್ ಪ್ರಚಾರಕ ಸರ್, ಸಿನಿಮಾದಲ್ಲಿ ಮಾತ್ರ ಸ್ಟಾರ್ಗಳು ಸರ್, ಹೊರಗಡೆ ಬಂದರೆ ಪ್ರಜೆಗಳು ಸರ್. ನನ್ನ ಪ್ರಜೆ, ನಾನು ಒಬ್ಬ ಪ್ರಜೆನೇ. ಸೊ ಇಲ್ಲಿ ಪ್ರಜೆಗಳೇ ಸ್ಟಾರ್ಗಳು, ಅದೇ ಪ್ರಜಾಪ್ರಭುತ್ವ. ಇಲ್ಲಿ ಸಿನಿಮಾದಲ್ಲಿ ಕರ್ಕೊಂಡು ಸ್ಟಾರ್ ಅನ್ನೋದು ಎಷ್ಟು ಮಟ್ಟಿಗೆ ಸರ್? ನಾವು ಸಿನಿಮಾದಲ್ಲಿ ಸ್ಟಾರ್ಗಳು, ಅವ್ರನ್ನ ನೋಡಿ ಸಂತೋಷ ಪಡ್ತೀವಿ, ಖುಷಿ ಪಡ್ತೀವಿ, ಅದೆಲ್ಲ ಬೇರೆ. ಇಲ್ಲಿ ಆಗಬೇಕಾಗಿರೋದು ಇಲ್ಲಿ ಒಂದು ಜನಕ್ಕೆ ಅರ್ಥ ಆಗಬೇಕು. ಇಲ್ಲಿ ಪ್ರಜಾಪ್ರಭುತ್ವದ ಈ ಒಂದು ದಿನ ಪ್ರಜೆಗಳು ಸ್ಟಾರ್ ಆಗಬೇಕು, ಪ್ರಜೆಗಳು ಸೂಪರ್ ಸ್ಟಾರ್ ಆಗಬೇಕು, ಪ್ರಜೆಗಳು ಮೆಗಾ ಸ್ಟಾರ್ ಆಗಬೇಕು, ಪ್ರಜೆಗಳು ಕೆಲಸಗಾರ ಇಟ್ಕೊಬೇಕು. ಈ ಒಂದು ಸಂಪೂರ್ಣ ಬದಲಾವಣೆಗೆ ಅವರೇ ನಾಂದಿ ಹಾಡಬೇಕು ಸರ್. ಇದಿಷ್ಟು ಏನು ಉತ್ತಮ ಪ್ರಜಾಕೀಯ ಪಕ್ಷದ ಉಪೇಂದ್ರ ಗೌಡ.